ಲೋಕ ಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಜೋಸ್ ಅಲುಕಾಸ್ ಉಡುಪಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ ಆಭರಣ್ ಜ್ಯುವೆಲ್ಲರ್ಸ್ ಸತಿನಾಥ್ ಸ್ಟೋರ್ಸ್ ದುಡ್ಡು ಯಾರು ನೀವು ಜನರ ಹತ್ರ ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಅಲ್ಲ ಸಮರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು ಕಾರ್ಯಕರ್ತರಾಗಿ ವಿವಿಧ ಹುದ್ದೆಗಳನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಿಕೊಂಡು ಬಂದು ಇದೀಗ ಪ್ರಸ್ತುತ ಉಡುಪಿ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವಂತಹ ಬಿ ಕಿಶೋರ್ ಕುಮಾರ್ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನದಾಗಿ ತಮಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಉಡುಪಿ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿದ್ರಿ ಪ್ರಥಮವರೆಗೆ ನಮ್ಮ ಬರ್ತಾ ಸರ್ ತಮಗೆ ನಿರೀಕ್ಷೆ ನಿರೀಕ್ಷೆ ಇರ್ಲಿಲ್ಲ ಖಂಡಿತವಾಗಿಯೂ ಇರ್ಲಿಲ್ಲ ಯಾಕಂತ ಹೇಳಿದ್ರೆ ನಾನು ಅರ್ಜಿ ಹಾಕಿದವ ಅಲ್ಲ ಜಿಲ್ಲಾಧ್ಯಕ್ಷ ಆಗ್ಬೇಕು ಅಂತ ಹೇಳಿ ಮತ್ತೆ ಯಾರಾದ್ರೂ ಶಿಫಾರಸು ಕೂಡ ಮಾಡಿಸಿರ್ಲಿಲ್ಲ ನನ್ನ ಹೆಸರು ಹೇಳಿ ನನ್ನನ್ನ ಅಧ್ಯಕ್ಷ ಮಾಡಿ ಅಂತೇಳಿ ಹೇಳಿ ನಿಜಕ್ಕೂ ಇದು ಅನಿರೀಕ್ಷಿತವಾದಂತ ಒಂದು ಅದೃಷ್ಟ ನನಗೆ ಬಂದದ್ದು ನಾನು ಯೋಗ ಅಂತ ಅದನ್ನ ತಿಳ್ಕೊಂಡಿದ್ದೇನೆ ಸರ್ ಮಾಡಿದಾಗ ಇಲ್ಲ ನಾನು ನೋಡಿ ನೀವೀಗಾಗ್ಲೇ ಹೇಳಿದ್ರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸುವಿಂದ ನಾನು ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ ನಾನು ಎಲ್ಲ ಮಜಲುಗಳನ್ನ ದಾಟಿ ಬಂದಿದ್ದೇನೆ ಪಕ್ಷದಲ್ಲಿ ತಳಮಟ್ಟದ ಕಾರ್ಯಕರ್ತನಾಗಿ ಬೆಳೆದವನು ಒಮ್ಮೆಲೆ ನಾನು ಯಾವುದೇ ಜವಾಬ್ದಾರಿಯನ್ನ ಸ್ವೀಕರಿಸಿದವಲ್ಲ ತಳಮಟ್ಟದಿಂದ ಬೆಳೆದು 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 ಬಂದು ನಾನು ಒಂದು ಸ್ಥಾನಕ್ಕೆ ಬಂದವ ಸೊ ಎರಡ್ ಸಾವಿರದ ಹದಿನೆಂಟರ ನಂತರ ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ನಾನು ಸ್ವಲ್ಪ ರಾಜಕೀಯದಿಂದ ದೂರ ಇದ್ದೆ ಅಂದ್ರೆ ಉಡುಪಿ ಜಿಲ್ಲೆ ಉಪಾಧ್ಯಕ್ಷನಾಗಿದ್ದೆ ಉಡುಪಿ ಜಿಲ್ಲೆ ಮತ್ತು ಇಲ್ಲಿ ಏನಾದ್ರೂ ಕೆಲಸ ಇದ್ದಾಗ ನಾನು ಬರ್ತಿದ್ದೆ ಪಕ್ಷದ ಚಟುವಟಿಕೆ ಮಾಡ್ತಿದ್ದೆ ಬಿಟ್ರೆ ಎರಡ್ ಸಾವಿರದ ಹದಿನೆಂಟರ ಹಿಂದೆ ಇದ್ದ ಹಾಗೆ ಅಷ್ಟೊಂದು ಸಕ್ರಿಯನಾಗಿ ನಾನು ಇರ್ಲಿಲ್ಲ ಅಂದ್ರೆ ಎಲ್ಲ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವಂಥದ್ದು ಅದನ್ನೆಲ್ಲ ಮಾಡ್ತಾ ಇರಲಿಲ್ಲ ಹಾಗಾಗಿ ನನಗೆ ಬಹಳ ಆಶ್ಚರ್ಯ ಆದದ್ದು ಸತ್ಯ ಏನು ಇಲ್ಲದೆ ನನ್ಗೆ ಹೇಗ್ ಬಂತು ಅಂದ್ರೆ ಯಾವುದೇ ಶಿಫಾರಸು ಇಲ್ಲದೆ ಈ ಕಾಲದಲ್ಲಿ ಸಾಧ್ಯ ಉಂಟಾ ಅನ್ನೋ ಪ್ರಶ್ನೆ ನನಗೆ ಕಾಡಿದ್ದಿದೆ ಆದ್ರೆ ಜವಾಬ್ದಾರಿ ನನ್ಗೆ ಹೊಸ್ತಲ್ಲ ದೊಡ್ಡ ಒಂದು ಜವಾಬ್ದಾರಿ ಇದು ಜಿಲ್ಲಾಧ್ಯಕ್ಷ ಅಂತೇಳಿ ಐದು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಂತ ಒಂದು ಜಿಲ್ಲೆ ಉಡುಪಿ ಜಿಲ್ಲೆ ಜವಾಬ್ದಾರಿ ದೊಡ್ಡದಿದೆ ಆದ್ರೆ ಸಂಘಟನೆಯನ್ನ ಮಾಡಿ ಬೆಳೆದು ಬಂದಿರೋದ್ರಿಂದ ನನಗೆ ದೊಡ್ಡ ಒಂದು ಸಮಸ್ಯೆ ಎದುರಾಗ್ತದೆ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥ ಯಾವುದೇ ಆತಂಕ ನನ್ನಲ್ಲಿ ಇಲ್ಲ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಬಂದಿದ್ದೀರಾ ಸೊ ಈ ನಿಮ್ಮ ಬೆಳವಣಿಗೆಯನ್ನ ನೋಡಿದ್ರೆ ಹೇಗ ಅನಿಸ್ತದೆ ಸರ್ ಕಾರ್ಯಕರ್ತರಾಗಿ ಸೇವೆಯನ್ನ ಸಲ್ಲಿಸಿದ್ರಿ ವಿವಿಧ ಹುದ್ದೆಗಳನ್ನು ಕೂಡ ನಿಭಾಯಿಸಿದ್ರಿ ಇದೀಗ ಜಿಲ್ಲಾಧ್ಯಕ್ಷರಾಗಿದ್ರಿ ಸಾಕಷ್ಟು ಜವಾಬ್ದಾರಿಗಳಿರ್ತದೆ ಸೊ ಹೇಗನ್ಸ್ತದೆ ಒಂದೊಂದು ಬೆಳವಣಿಗೆಯನ್ನ ನೋಡುವಾಗ ಇಲ್ಲ ನೋಡಿ ನೀವು ಯಾವುದೇ ಜವಾಬ್ದಾರಿ ಸಿಕ್ಲಿ ಅದು ರಾಜಕೀಯ ಇರಬಹುದು ವೈಯಕ್ತಿಕ ಇರಬಹುದು ಅಥವಾ ಯಾವುದೋ ಖಾಸಗಿ ಸಂಸ್ಥೆಯಲ್ಲಿ ನಿಮಗೆ ಸಿಕ್ಕಿದಂತ ಜವಾಬ್ದಾರಿಗಳು ನಿಮ್ಗೆ ನನಗೆ ಕಷ್ಟ ಆಗ್ತದೆ ಹೇಳಿ ತಿಳ್ಕೊಳ್ಳುದಲ್ಲ ಅಥವಾ ನನಗೊಂದು ಒಳ್ಳೆ ಹುದ್ದೆ ಸಿಕ್ಕಿದೆ ಅದು ನಾಲ್ಕು ಜನರಿಗೆ ನಾನು ತೋರಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೂ ಅದನ್ನು ಸ್ವೀಕಾರ ಮಾಡಬಾರ್ದು ಒಂದು ಜವಾಬ್ದಾರಿಗಳು ನಿಮಗೆ ಒಂದು ಅನುಭವವನ್ನು ಕೊಡ್ತದೆ ಜೀವನದಲ್ಲಿ ಅದು ಜೀವನದ ಪಾಠವೂ ಕೂಡ ಆಗ್ತದೆ ಹಾಗಾಗಿ ನಾನು ಇದನ್ನು ಹೀಗೆ ತಿಳ್ಕೊಂಡಿದ್ದೆ ಅದೊಂದು ದೊಡ್ಡ ಜವಾಬ್ದಾರಿ ದೊಡ್ಡ ಒಂದು ಹುದ್ದೆ ಅನ್ನೋದನ್ನು ಅಂತ ನಾನು ಭಾವಿಸ್ತಾ ಇಲ್ಲ ಇದು ನನಗೆ ಜೀವನಕ್ಕೆ ಒಂದು ಅನುಭವ ಕೊಡ್ತದೆ ಅಂತೇಳಿ ಹೇಳಿ ನಾನು ತಿಳ್ಕೊಂಡು ಅದರಿಂದ ಏನೇನು ಕಲಿಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಾನು ಅದನ್ನು ನೋಡ್ತಾ ಇದ್ದೇನೆ ಸರ್ ಮನುಷ್ಯ ಅಂತ ಮೇಲೆ ಒಂದಲ್ಲ ಒಂದು ವಿಚಾರಕ್ಕೆ ಅಸಮಾಧಾನ ಇದ್ದೇ ಇರ್ತದೆ ಮನೆ ಆಗಿರ್ಬಹುದು ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದ ಮೇಲೆ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನ ಇದ್ದಿರಬಹುದು ಸಪೋಸ್ ಇದ್ರೆ ಸರ್ ಅದನ್ನ ನೀವು ಹೇಗೆ ನಿಭಾಯಿಸಿದ್ರಿ ಅಂತ ಹೇಳಿ ಇಲ್ಲ ಅಸಮಾಧಾನಗಳು ಇದ್ರೆ ಅದು ಅವರ ವೈಯಕ್ತಿಕಗಳು ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕೆ ನನ್ನ ವಿರೋಧವೂ ಇಲ್ಲ ನನಗೆ ಏನು ಜವಾಬ್ದಾರಿ ಪಕ್ಷ ಕೊಟ್ಟಿದೆ ಅದನ್ನ ನಿಭಾಯಿಸುದಷ್ಟೇ ನನ್ನ ಸವಾಲುಗಳು ಬಿಟ್ರೆ ನನ್ನಿಂದ ಅಸಮಾಧಾನ ಮಾಡುವಾರಿದ್ದಾರೆ ಖುಷಿ ಪಡುವವರು ಯಾರಿದ್ದಾರೆ ಅದನ್ನ ಅಹ್ ನೋಡ್ಬೇಕಾದಂತ ಅವಶ್ಯಕತೆ ಈಗಲ್ಲ ಸಮಯವೂ ಅಲ್ಲ ಅಂತ ಏನಾದ್ರೂ ಕಿವಿ ಬಿದ್ದಿದೆಯಾ ಸರ್ ಈ ತರ ಇರ್ತದೆ ಈಗ ಪ್ರತಿ ರಂಗದಲ್ಲಿಯೂ ಅದು ಇರ್ತದೆ ಈಗ ನಿಮ್ಗೆ ನೀವು ಇಲ್ಲಿ ಒಂದು ಸೇವೆ ಮಾಡ್ತಾ ಇದ್ದೀರಿ ನಿಮ್ಗೆ ಒಮ್ಮೆಲೆ ಪ್ರಮೋಷನ್ ಮಾಡಿದಾಗ ಕೆಲವ್ರು ಪ್ರಶ್ನೆ ಮಾಡ್ತಾರೆ ನಾನು ಅಷ್ಟು ವರ್ಷದಿಂದ ಇದ್ದೆ ನನ್ ಕೊಡ್ಲಿಲ್ಲ ಅವ್ರಿಗೆ ಕೊಟ್ರೆ ಬರ್ತದೆ ರಾಜಕೀಯದಲ್ಲೂ ಬರ್ತದೆ ಕುಟುಂಬದಲ್ಲೂ ಬರ್ತದೆ ಅದನ್ನೆಲ್ಲ ಕಿವಿ ನಮ್ಗೆ ಯಾವ್ದು ಬೇಕು ಅದನ್ನು ಮಾತ್ರ ನಾವು ಸ್ವೀಕರಿಸ್ಬೇಕು ಅದ್ರ ಅದರಂತೆ ನಡಿಬೇಕು ನಮ್ ಬಗ್ಗೆ ಹಿಂದಿಂದ ಮಾತಾಡುವ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ನೀವನ್ನ ಬರ್ತಾ ಅಂದ್ರ ಅರ್ಥ ಯಾರೋ ಹಿಂದ್ ಮಾತಾಡಿದ್ದಾರೆ ಅಂತೇಳಿ ಹೇಳಿದ್ದಲ್ಲ ನಾನು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಷ್ಟೇ ನನ್ನ ಗಮನಕ್ಕೆ ಇಲ್ಲ ಯಾರು ಹಿಂದೆ ನನ್ನ ನನ್ನ ಈ ಜವಾಬ್ದಾರಿ ಬಗ್ಗೆ ಹಿಂದೆ ಹಿಂದಿನಿಂದ ಮಾತಾಡಿದಾನು ಅಂತ ನನಗೇನಿಲ್ಲ ಬಂದಿಲ್ಲ ಮಾಹಿತಿ ಪಕ್ಷವನ್ನ ಯಾವ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಅನ್ನುವಂತ ಯೋಜನೆಯನ್ನ ಹಾಕೊಂಡಿದ್ರು ಯಾಕಂತ ಹೇಳಿದ್ರೆ ಮುಂದೆ ಲೋಕಸಭಾ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈಗ ಬಿಜೆಪಿಯ ಸ್ಥಿತಿ ಹೇಗೆ ಕೇಳಿದ್ರೆ ಸಂಘಟನೆಯನ್ನ ನಾವು ಮಾಡಬೇಕಾದದ್ದಿಲ್ಲ ನಾನು ಯಾವತ್ತು ಹೇಳ್ತೇನೆ ಇದನ್ನ ಮುಂಚಿನ ಅಂದ್ರೆ ಎರಡ್ ಸಾವಿರದ ವರೆಗಿನ ಚುನಾವಣೆಗಳು ಅಥವಾ ಎರಡ್ ಸಾವಿರದ ಐದರವರೆಗಿನ ಚುನಾವಣೆ ಹತ್ತರವರೆಗಿನ ಚುನಾವಣೆಗಳು ನಾವೇ ರೂಪುರೇಷೆಗಳನ್ನ ನಿರ್ಧಾರ ಮಾಡಬೇಕಿತ್ತು ಸ್ಥಳೀಯ ಅಭ್ಯರ್ಥಿಗಳು ಸ್ಥಳೀಯ ಆದ್ಯತೆಗಳು ಇಲ್ಲಿ ಇರುವಂತ ಸಮಸ್ಯೆಗಳು ಇವನ್ನೆಲ್ಲ ಇಟ್ಟುಕೊಂಡು ಒಂದು ರೂಪುರೇಷೆಗಳನ್ನು ನಾವು ಚುನಾವಣೆಯನ್ನು ಹೇಗೆ ಸ್ಪರ್ಧೆ ಮಾಡಬೇಕು ಯಾರು ಅಭ್ಯರ್ಥಿ ಆಗ್ಬೋದು ಯಾರು ಆಗಬಾರ್ದು ಇದನ್ನೆಲ್ಲ ನಾವು ತೀರ್ಮಾನ ಮಾಡ್ತಿತ್ತು ಮುಂಚೆ ಬಟ್ ಇವತ್ತು ಹಾಗಿಲ್ಲ ಬಿಜೆಪಿ ಸ್ಥಿತಿ ಪ್ರತಿಯೊಂದನ್ನು ಕೂಡ ಕೇಂದ್ರ ನಿರ್ಧರಿಸ್ತದೆ ರಾಜ್ಯ ನಿರ್ಧರಿಸ್ತದೆ ಅವರ ಸೂಚನೆ ಮತ್ತು ಸಲಹೆಗಳನ್ನು ನಾವು ಪಾಲನೆ ಮಾಡಿದ್ರೆ ನಾವು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಅಭ್ಯರ್ಥಿಯೂ ಕೂಡ ಈಗ ನನ್ಗೆ ಯಾರೋ ಒಬ್ರು ಇಷ್ಟ ಆಗ್ತಾರೆ ಅಂತ ಹೇಳಿ ನಾನು ಅಭ್ಯರ್ಥಿ ಮಾಡೋಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ನನ್ಗೆ ಯಾರೋ ಒಬ್ರು ಆಗುದಿಲ್ಲ ಇವ್ರು ಆಗ್ಬಾರ್ದು ಅಂತ ಹೇಳಿ ಹೇಳಿ ನಾನು ಹಠ ಕಟ್ಲಿಕ್ಕೂ ಆಗುದಿಲ್ಲ ಇದಕ್ಕೆಲ್ಲ ಒಂದು ಪಕ್ಷದಲ್ಲಿ ವ್ಯವಸ್ಥೆ ಇದೆ ಪಕ್ಷ ತುಂಬಾ ಬೆಳೆದಿದೆ ಈಗ ನನ್ನ ಇವತ್ತಿನ ಈ ಇಂಟರ್ವ್ಯೂ ಕೂಡ ಏನ್ ಮಾತಾಡಿದೆ ಅನ್ನೋದನ್ನ ಮೇಲ್ ಕೂತ್ಕೊಂಡು ಗಮನಿಸ್ತಾರೆ ಅಷ್ಟು ಒಂದು ಆಧುನಿಕ ವ್ಯವಸ್ಥೆ ನಮ್ಮಲ್ಲಿ ಇರುವುದರಿಂದ ನಮ್ಗೆ ಸಂಘಟನೆ ಮಾಡುವುದು ಅದೆಲ್ಲ ದೊಡ್ಡ ವಿಷಯ ಅಲ್ಲ ಈಗ ಸಂಘಟನೆ ನಮ್ಮ ಹತ್ರ ಬಲವಾಗಿಯೇ ಇದೆ ನಾಳೆ ಚುನಾವಣೆ ಆದ್ರೂ ನಾವು ಸಂಘಟನೆ ಸಂಘಟನೆ ಮಾಡ್ಕೊಂಡು ಚುನಾವಣೆ ಎದುರಿಸಬೇಕಂತ ಹೇಳಿ ಹೇಳಿ ನಮ್ಮ ಹತ್ರ ವ್ಯವಸ್ಥೆಗಳು ತಯಾರಿ ಇದೆ ಸೊ ಆರಾಮಾಗಿ ನಾವು ಚುನಾವಣೆಯನ್ನ ಫೇಸ್ ಮಾಡ್ತೇವೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬರ್ಲಿಕ್ಕಿದೆ ಸರ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನ ತೆಗೆದುಕೊಂಡ್ರೆ ಈಗ ಉಡುಪಿಯನ್ನ ತೆಗೆದುಕೊಂಡ್ರೆ ಹೇಗೆ ತಯಾರಿ ನಡೀತಾ ಇದೆ ಇಲ್ಲ ಉಡುಪಿ ಅಂತೇಳಿ ಹೇಳಿ ಅಲ್ಲ ಇಡೀ ನಮ್ಮ ಚುನಾವಣಾ ಎಲ್ಲೆಲ್ಲಿ ಚುನಾವಣೆಗಳು ನಡೀತಾ ಇದೆ ಅಲ್ಲಿ ಎಲ್ಲಾ ಕಡೆ ಕೂಡ ನಮ್ದು ತಾಲೀಮ್ಗಳಾಗಿದೆ ನಿರಂತರವಾಗಿ ನೀವು ನಮ್ಮ ಪಕ್ಷದ ಚಟುವಟಿಕೆಗಳನ್ನು ಒಮ್ಮೆ ನೋಡಿದ್ರೆ ನಿಮಗೂ ಸ್ವಲ್ಪ ಆಶ್ಚರ್ಯ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅಹ್ ಏನು ಪ್ರತಿಫಲ ಅಪೇಕ್ಷೆ ಇಲ್ಲದಂತಹ ದುಡಿಯುವ ಕಾರ್ಯಕರ್ತರಿಗೆ ಇಷ್ಟೊಂದು ಕೆಲಸಗಳನ್ನು ಕೊಟ್ಟು ಕೆಲಸ ತೆಗಿಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದು ನಿಮಗೆ ಒಮ್ಮೆ ಜಿಜ್ಞಾಸೆ ಆಗಬಹುದು ಅಷ್ಟು ಕೆಲಸಗಳನ್ನು ಕಾರ್ಯಕರ್ತರಿಗೆ ಪಕ್ಷ ಕೊಡ್ತಾ ಇದೆ ಶ್ರದ್ಧೆಯಿಂದ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾರಿಗೂ ಕೂಡ ಅಭ್ಯರ್ಥಿ ಯಾರು ಅನ್ನುವುದು ಮುಖ್ಯ ಆಗಿಲ್ಲ ನಮಗೆ ಇರುವುದು ಒಂದೇ ನಾವು ಚುನಾವಣೆಯಲ್ಲಿ ಗೆಲ್ಬೇಕು ನಮ್ ಸರ್ಕಾರ ಬರ್ಬೇಕು ಇದು ನಮ್ಮ ಟಾಸ್ಕ್ ಬಿಟ್ರೆ ನಮ್ಗೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಪದಾಧಿಕಾರಿಗಳಿಗೆ ಆ ಕುತೂಹಲ ಇಲ್ಲ ಕಾತುರವೂ ಇಲ್ಲ ಇನ್ನು ಬಿಜೆಪಿಗೆ ಹಿಂದುತ್ವ ಒಂದೇ ಸಾಕು ಅನ್ನುವಂತ ಕಡೆ ಕೇಳಿ ಬರ್ತಾ ಉಂಟಲ್ಲ ಇದು ಯಾಕೆ ಹೇಗೆ ಸರ್ ಅಲ್ಲ ಅದು ಹಾಗಿಲ್ಲ ಅದು ನಿಮ್ಮ ನಿಮ್ಮ ಪ್ರಶ್ನೆ ನಂಗೆ ಗೊತ್ತಿಲ್ಲ ಹಿಂದುತ್ವ ಆಧಾರಿತ ಪಕ್ಷ ಹಾಗಂತೇಳಿ ಹೇಳಿ ಹಿಂದುತ್ವವೇ ಮುಖ್ಯ ಅಂತೇಳಿ ಹೇಳಿ ಅಲ್ಲ ಅಥವಾ ಹಿಂದುತ್ವಕ್ಕೆ ನಾವು ಬಿಟ್ಟರೆ ಹಿಂದುತ್ವ ಬಿಟ್ರೆ ಬೇರೆ ನಮ್ಮದು ಅಜೆಂಡಾ ಇಲ್ಲ ಅಂತೇಳಿ ಹೇಳಿ ಏನಲ್ಲ ನಮ್ದು ಹಿಂದುತ್ವಕ್ಕೆ ಆದ್ಯತೆ ಇದೆ ಬೇರೆ ಧರ್ಮದವರು ನಾವು ಟೀಕಿಸುವುದು ಮತ್ತೊಂದು ಅವರನ್ನ ನಿರಾಕರಿಸುವಂಥದ್ದು ಅಂತೇಳಿ ಹೇಳಿ ಏನಿಲ್ಲ ತಪ್ಪು ಆದಾಗ ನಾವು ಅದನ್ನ ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತೇವೆ ನಿಮ್ಮ ತ ನೀವು ತಪ್ಪಾಗಿದೆ ಅಂತ ಅದು ಇಡೀ ಸಮುದಾಯದವರು ಅದು ನಮಗೆ ಹೇಳಿದ್ದು ಅಂತೇಳಿ ತಿಳ್ಕೊಂಡ್ರೆ ಅದು ಅವರ ತಪ್ಪು ತಿಳುವಳಿಕೆ ಹಾಗಲ್ಲ ಹಿಂದುತ್ವ ಇದೆ ಖಂಡಿತ ಆದರೆ ಹಿಂದುತ್ವ ಒಂದೇ ಅಲ್ಲ ಅಂದ್ರೆ ಕರಾವಳಿಯಲ್ಲಿ ಅನೇಕ ಜನರು ಹಿಂದುತ್ವಕ್ಕೆ ಬೆಲೆ ಕೊಡುವುದು ಜಾಸ್ತಿ ಆಗಿದೆ ಸೊ ಅದೇ ಕಾರಣಕ್ಕೆ ಅಂದ್ರೆ ಇಲ್ಲಿ ಬಿಜೆಪಿ ಪ್ರತಿ ಸಲ ವಿನ್ ಆಗ್ತಾ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಉಂಟು ಸರ್ ಆ ಕಾರಣದಿಂದ ನಾನು ಹಿಂದುತ್ವದ ಬಗ್ಗೆ ಪ್ರಶ್ನೆ ಇಲ್ಲ ಸರಿ ಇದೆ ನಿಮ್ ಪ್ರಶ್ನೆ ಸರಿ ಇದೆ ಈಗ ನೋಡಿ ಹಿಂದುತ್ವ ಅಂತೇಳಿ ಹೇಳಿದ್ರೆ ಅದೊಂದು ಧರ್ಮ ಅಲ್ಲ ಅದೊಂದು ಸಂಸ್ಕೃತಿ ಇಡೀ ಜಗತ್ತೇ ನಮ್ಮ ಹಿಂದೂ ಹಿಂದೂ ನಮ್ಮ ದೇಶದ ಸಂಸ್ಕೃತಿಯನ್ನು ಒಪ್ಕೊಂಡಿದೆ ಜಗತ್ತು ಒಪ್ಕೊಂಡಾಗ ನಮಗೂ ಆ ಸಂಸ್ಕೃತಿ ಬಗ್ಗೆ ಪ್ರೀತಿ ಇರ್ಬೇಕಾಗ್ತದೆ ನಾವು ಯಾವುದೋ ರಾಜಕಾರಣಕ್ಕೂ ಅಥವಾ ಇನ್ಯಾರನ್ನು ಓಲೈಸುವ ಕಾರಣಕ್ಕಾಗಿ ನಾವು ನಮ್ಮ ಧರ್ಮವನ್ನು ಟೀಕಿಸ್ಕೊಂಡು ಇನ್ನೊಬ್ಬರ ಧರ್ಮವನ್ನ ಮೆಚ್ಚಿಸ್ಕೊಂಡು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾಡುವುದು ತಪ್ಪು ಅಂತೇಳಿ ನಾವು ಹೇಳ್ತೇವೆ ಈಗ್ಲೂ ಹೇಳ್ತೇವೆ ಮುಂದೆ ಹೇಳ್ತೇವೆ ಹಾಗಂತೇಳಿ ಹೇಳಿ ಈ ನಮ್ಮ ಹಿಂದೂ ಧರ್ಮದವರು ಮಾತ್ರ ಈ ದೇಶದಲ್ಲಿ ಇರಬೇಕು ಅನ್ನುವಂಥದ್ದು ಎಲ್ಲಿದೆ ನಮ್ ಧೋರಣೆ ಹಾಗೇನಿಲ್ಲ ಅಲ್ಲ ನಾವು ಹಿಂದುತ್ವ ಹಿಂದುತ್ವವನ್ನು ಒಪ್ಕೊಳ್ತೇವೆ ಹಿಂದುತ್ವವನ್ನು ಪ್ರೀತಿಸ್ತೇವೆ ಅದು ಸಂಸ್ಕೃತಿ ಅದು ವಿಜ್ಞಾನ ಹಿಂದುತ್ವ ಅನ್ನುವಂಥದ್ದು ಇನ್ನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಕೂಡ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಒಬ್ಬರಾಗಿದ್ರಿ ಸೊ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಅಂತ ಅಂತ ಈಗ ಇರ್ತದೆ ನನಗೆ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು ಸಲ ಟಿಕೆಟ್ ಬೇರೆಯವರ ಕೈಗೆ ಹೋದಾಗ ಒಂದಿಷ್ಟು ಅಸಮಾಧಾನ ಬರ್ತದೆ ಅದೇ ರೀತಿ ಸರ್ ತಮ್ಮಲ್ಲೂ ಕೂಡ ಬಂದಿತ್ತಾ ಆ ಇಲ್ಲ ನಾನು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಚುನಾವಣೆಗೆ ನಿಂತಿದ್ದೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿನೆಂಟಕ್ಕೆ ಸಹಜವಾಗಿ ನಾನು ಅಪೇಕ್ಷೆ ಪಟ್ಟಿದ್ದೆ ಅದರ ನಂತರದ ಚುನಾವಣೆಯಲ್ಲಿ ನಾನು ಅಪೇಕ್ಷೆ ಪಟ್ಟಿದ್ದೆ ಪಟ್ಟಿರಲಿಲ್ಲ ಆದರೆ ನನ್ನ ಹೆಸರೆಲ್ಲೋ ಚಾಲ್ತಿಯಲ್ಲೂ ಬಂದಿತ್ತು ಅನ್ನುವಂಥ ನನ್ನ ಗಮನಕ್ಕಿದೆ ಒಂದು ಕಡೆ ಒಂದು ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ಆಗ್ತೇನೆ ಅನ್ನುವಂಥದ್ದು ಕೊನೆಯ ಕ್ಷಣದವರೆಗೂ ಅದು ಸ್ವಲ್ಪ ಚರ್ಚೆಯಲ್ಲಿತ್ತು ಅನ್ನುವಂತ ನನಗೆ ತಿಳಿದು ಪಟ್ಟಿದ್ದು ಬಿಟ್ಟರೆ ನಾನು ಅದರ ಬಗ್ಗೆ ಏನು ಹೋರಾಟ ಕೊಟ್ಟಿರಲಿಲ್ಲ ಮತ್ತೆ ಯಾವುದೋ ಒಂದು ಆಗಲಿಲ್ಲ ಅನ್ನುವ ಕಾರಣಕ್ಕೆ ಅಸಮಾಧಾನ ಪಟ್ಟುಕೊಂಡಿದ್ರೆ ಮುಂದೆ ಯಾವುದೂ ಸಿಗುವುದಿಲ್ಲ ಜೀವನದಲ್ಲಿ ಯಾವುದೋ ಒಂದು ಘಟನೆ ನಮ್ಗೆ ಅಡ್ಡ ಆಗಿ ನಿಲ್ಲುವುದೇ ಇಲ್ಲ ಅದೊಂದು ಪರೀಕ್ಷೆ ಅಷ್ಟೇ ಆ ಪರೀಕ್ಷೆಯನ್ನ ನಾವು ಉತ್ತೀರ್ಣರಾದ್ರೆ ತೆರೆ ಹೊಂದಿದ್ರೆ ಮುಂದಿನ ದಾರಿಗಳು ಸುಗಮವಾಗ್ತಾ ಹೋಗ್ತವೆ ನಮ್ಗೆ ಹಾಗಾಗಿ ಅಸಮಾಧಾನದ ಪ್ರಶ್ನೆ ಇಲ್ಲ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಂದ್ರೆ ಉಡುಪಿಯಲ್ಲಿ ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಬೇಕನ್ನುವಂತಹ ಕೂಗು ಉಡುಪಿಯಲ್ಲಿ ಕೇಳಿ ಬರ್ತಾ ಇದೆ ಸರ್ ಯಾಕೆ ಸರ್ ದಿಢೀರಾಗಿ ಇದೊಂದು ಕೂಗು ಬರ್ತಾ ಉಂಟು ಉಡುಪಿಯಲ್ಲಿ ಇಲ್ಲ ನೋಡಿ ಅದು ಅವರವರ ನಿಲುವು ನೀವು ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಅಪೇಕ್ಷೆ ಪಡೋದು ಸಹಜ ಇದೆ ಯಾಕೆ ಬದಲಾಗಬೇಕು ಅನ್ನೋದಕ್ಕೆ ಅವ್ರ ಹತ್ರ ಕಾರಣಗಳಿದೆ ನಮ್ಗೆ ಗೊತ್ತಿಲ್ಲ ಅವ್ರ ಹತ್ರ ಕಾರಣಗಳಿದೆ ಅವ್ರು ಹೇಳ್ತಾರೆ ಅದನ್ನ ಅದಕ್ಕೆ ನಾವು ಅವರಿಗೆ ಪ್ರೇರಣೆಯನ್ನ ಕೊಡುವಂಥದ್ದು ನಿಮ್ಮ ವಾದ ಸರಿ ಇದೆ ಅಂತ ಆ ರೀತಿ ಏನಿಲ್ಲ ಅದು ಅವ್ರ ಹಕ್ಕು ಅವರು ಅದನ್ನು ಪ್ರತಿಪಾದಿಸ್ತಾರೆ ಅವ್ರು ಕೆಲಸ ಮಾಡಲಿಲ್ಲ ಮತ್ತೊಂದಿನ ಹೇಳ್ತಾರೆ ಸ್ಥಳೀಯವಾಗಿ ಮತ್ತೊಂದು ಅಭ್ಯರ್ಥಿ ಬಗ್ಗೆ ಯಾರು ಯಾರ ಹೆಸರನ್ನ ಇಟ್ಟು ಅವ್ರು ಹೇಳಿ ಹೇಳಲಿಲ್ಲ ನನ್ಗೆ ನನ್ಗೆ ತಿಳಿದ ಮಟ್ಟಿಗೆ ಸ್ಥಳೀಯ ಅಭ್ಯರ್ಥಿ ಬೇಕು ಅಂತೇಳಿ ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಈಗ ನಮ್ಮ ಜಿಲ್ಲೆಯ ಚುನಾವಣೆ ಆಗೋದ್ರಿಂದ ನಮ್ಮ ಅಭ್ಯರ್ಥಿ ಆಗ್ ನಮ್ಮ ಜಿಲ್ಲೆಯ ಅಭ್ಯರ್ಥಿ ಆಗ್ಬೇಕು ಅನ್ನೋ ಅನ್ ಅಂತೇಳಿ ಬಯಸಿದ್ರೆ ತಪ್ಪೇನಿದೆ ತಪ್ಪೇನಿಲ್ಲ ಈಗ ಒಂದು ಪ್ರಶ್ನೆ ಬರ್ತದೆ ಹಾಗಾದ್ರೆ ಪ್ರಸ್ತುತ ಸಂಸದೆಯರು ಮಾಡಿರುವ ಕೆಲಸಗಳು ಅವರಿಗೆ ತೃಪ್ತಿ ಕೊಟ್ಟಿಲ್ವಾ ಅದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಮಾಡ್ಲೇ ಇಲ್ವಾ ಐದು ವರ್ಷಗಳಲ್ಲಿ ಅಲ್ಲಲ್ಲ ಒಂದು ಪ್ರಶ್ನೆ ಉದ್ದೇಶ ನೀವು ನೋಡಿ ಈಗ ನಾನೇ ಒಂದು ಸಲ ಎರಡು ಸಲ ಮೂರು ಸಲ ಆದ ತಕ್ಷಣ ಜನರಿಗೆ ಸಹಜವಾಗಿ ನನ್ನ ಮೇಲೆ ನೆಗೆಟಿವ್ಸ್ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ನಾನು ಎಷ್ಟೇ ಕೆಲಸ ಮಾಡಿದ್ದಿದ್ರು ನೆಗೆಟಿವ್ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗಂತೇಳಿ ಹೇಳಿ ನಾನು ಏನು ಕೆಲಸ ಮಾಡ್ಲಿಲ್ಲ ಅಂತೇಳಿ ಹೇಳಿ ಅದ್ರ ಅರ್ಥ ಅಲ್ಲ ಬದಲಾವಣೆಯನ್ನು ಬಯಸ್ತಾರೆ ಜನ ಕಾರ್ಯಕರ್ತರಿಗೆ ಬದಲಾವಣೆ ಬೇಕಾಗಿದೆ ಕಾರಣಗಳನ್ನ ಹೇಳಿದೆ ಈಗಾಗಲೇ ಕಾರಣಗಳು ಅವ್ರ ಹತ್ರ ಇದೆ ಅದು ಅಸಮಂಜಸವ ಅಸಮಂಜಸವ ನಮ್ಗೆ ಗೊತ್ತಿಲ್ಲ ಅವ್ರ ಹತ್ರ ಕಾರಣಗಳಿದೆ ಅವ್ರು ಹೇಳ್ತಾರೆ ಅದನ್ನು ಒಪ್ಪಬೇಕಾಗಿಲ್ಲ ಅಲ್ಲ ನಾವು ಕಾರಣಗಳನ್ನ ಒಪ್ಪಬೇಕಾಗಿಲ್ಲ ಅವರ ಬೇಡಿಕೆಯನ್ನು ನಾವು ಸ್ವೀಕಾರ ಮಾಡ್ಬೋದು ಆ ಬೇಡಿಕೆಗೆ ಪೂರಕವಾಗಿ ಕೊಡುವಂತ ಕಾರಣಗಳನ್ನ ಅದು ತೀರ್ಮಾನ ಮಾಡಬೇಕಾದದ್ದು ನಮ್ಮ ಹೈಕಮಾಂಡ್ ಇದೆ ಅದು ಸರಿಯಾದ ತಪ್ಪು ಅಂತ ತುಲನೆ ಮಾಡ್ತಾರೆ ನಂತರ ಅವರು ತೀರ್ಮಾನ ಮಾಡ್ತಾರೆ ಅದು ಅವರ ಅಪೇಕ್ಷೆ ಈಗ ಚಿಕ್ಕಮಗಳೂರಿನಲ್ಲೂ ಆಗಿದೆ ಇಲ್ಲೂ ಆಗ್ತಾ ಇದೆ ಬಟ್ ಅದಕ್ಕೆ ನಾವು ಉತ್ತರ ಕೊಡುವ ಹಾಗಿಲ್ಲ ಎಲ್ಲೋ ಒಂದು ಕಡೆ ಸರ್ ಇದು ಪಕ್ಷಕ್ಕೆ ಮುಜುಗರ ತರುವುದಿಲ್ಲ ಯಾಕಂತ ಹೇಳಿದ್ರೆ ಕಾರ್ಯಕರ್ತರ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಸೊ ಇದನ್ನ ನೋಡುವಾಗ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮುಜುಗರ ಅನ್ನುವಂತ ಕೆಲಸ ಮಾಡ್ತಾ ಇದ್ದಾರೆ ಮುಜುಗರ ಆಗುದೇ ಇಲ್ಲ ಅಂತೇಳಿ ಹೇಳಿ ಏನಿಲ್ಲ ಆಗ್ತದೆ ಕೆಲವೊಮ್ಮೆ ಮುಜುಗರ ಆಗ್ತದೆ ಆದ್ರೆ ನಮ್ಮಲ್ಲಿ ಒಂದು ವ್ಯವಸ್ಥೆಗಳಿದೆ ಎಲ್ಲವೂ ಕೂಡ ಪಕ್ಷದ ಒಳಗೆ ಆಂತರಿಕ ವಿಚಾರಗಳನ್ನ ಮಾಡುವಾಗ ನಾವು ನಾಲ್ಕು ಗೋಡೆ ಮಧ್ಯ ಕೂತು ಮಾತಾಡ್ಬೇಕು ಅಂತೇಳಿ ಇದೆ ಅದು ಪಕ್ಷದ ಪದಾಧಿಕಾರಿಗಳಿಗೆ ಅನ್ವಯ ಅನ್ವಯ ಆಗ್ತದೆ ಆದರೆ ಎಲ್ಲೋ ತಳಮಟ್ಟದಲ್ಲಿ ಕೆಲಸ ಮಾಡುವ ಕಾರ್ಯಕರ್ತ ಯಾ ಅವರು ಯಾರು ಯಾವ ಈಗ ಗ್ರಾಮ ಪಂಚಾಯತ್ ಚುನಾವಣೆ ಅಭ್ಯರ್ಥಿಗೂ ಚುನಾವಣೆಯಲ್ಲಿ ಅಭ್ಯರ್ಥಿಗೂ ಮತ ಕೇಳ್ತಾನೆ ರಾಜ್ಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗೂ ಮತ ಕೇಳ್ತಾನೆ ಸೊ ಹಾಗಿರುವಾಗ ಅವನಿಗೆ ಆ ನಾಲ್ಕು ಗೋಡೆ ಬಂದ್ ಮಧ್ಯ ಬಂದು ಮಾತನಾಡ್ಲಿಕ್ಕೆ ಅವನಿಗೆ ಅವಕಾಶಗಳು ಇಲ್ದೇ ಇರುವಾಗ ಅವರೊಂದು ಕಡೆ ಸಂಘಟಿತರಾಗಿ ಪ್ರಶ್ನೆ ಕೇಳ್ಬೋದು ಅವರು ಇವತ್ತು ಮತ್ತೆ ಎಲ್ರಿಗೂ ಏನಾಗಿದೆ ಕೇಳಿದ್ರೆ ಸೊ ಆಧುನಿಕ ಈ ಸೋಷಿಯಲ್ ಮೀಡಿಯಾ ಇರುವುದರಿಂದ ಎಲ್ಲರೂ ಕೂಡ ಅದಕ್ಕೆ ಹೆಚ್ಚು ಇದಾಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳಿದ್ರೆ ಎಲ್ಲವೂ ಸರಿ ಆಗ್ತದೆ ಅನ್ನುವಂಥದ್ದು ಅದು ಒಂದು ಕಡೆ ತಪ್ಪು ಕಲ್ಪನೆ ಅದು ಪ್ರಚಾರಕ್ಕೆ ಅವಕಾಶ ನೀಡ್ತದೆ ಬಿಟ್ರೆ ಉದ್ದೇಶ ಈಡೇರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಬಹಿರಂಗವಾಗಿ ಯಾವುದೇ ಯಾರು ಅವರು ಇವರು ಅಂತ ಹೇಳಿ ಯಾರ ಬಗ್ಗೆ ವಿರೋಧ ಮಾಡಿದ್ರು ಕೂಡ ಅದಕ್ಕೊಂದು ಆ ವೇದಿಕೆಯಲ್ಲಿ ಬಂದ್ ಮಾಡಿದ್ರು ಚಂದ ಇರ್ತದೆ ಸೋಶಿಯಲ್ ಮೀಡಿಯಾ ಇದೆ ಅನ್ನುವ ಕಾರಣಕ್ಕೆ ಹಾಗೆಲ್ಲ ಮಾಡಿದ್ರೆ ಅದು ಅಷ್ಟೊಂದು ಸರಿಯಲ್ಲ ಅದರಿಂದ ಖಂಡಿತವಾಗಿಯೂ ಪಕ್ಷಕ್ಕೆ ಮುಂಜುಗಾರ ಆಗ್ತದೆ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ನಾವು ಮಾತಾಡೋಣ ಹೇಗೆ ಆಗಿದೆ ಸರ್ ಐದು ವರ್ಷಗಳಲ್ಲಿ ಇಲ್ಲಿನ ಡೆವಲಪ್ಮೆಂಟ್ ನೀವು ನೋಡಿರುವ ಪ್ರಕಾರ ನೋಡಿ ಶಾಸಕರಿಗಾಗ್ಲಿ ಸಂಸದರಿಗಾಗ್ಲಿ ಒಂದಷ್ಟು ಅನುದಾನಗಳಿರ್ತದೆ ಅನುದಾನಗಳು ಬಳಕೆ ಆಗಿದೆ ಉಡುಪಿಯಲ್ಲಿ ಅನುದಾನ ಬಳಕೆ ಆಗ್ಲಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ತದೆ ಮಾಧ್ಯಮದವರಿಗೆ ಗೊತ್ತಿರ್ತದೆ ಅನುದಾನ ಬಳಕೆ ಆಗ್ಲೇ ಆಗದೇ ಇದ್ರೆ ಇಷ್ಟೊಳಗೆ ಪತ್ರಿಕೆಯಲ್ಲಿ ಬರ್ತಿತ್ತು ಅನುದಾನಗಳ ಬಳಕೆ ಆಗಿದೆ ಇನ್ನೂ ಇರ್ತದೆ ಕೆಲವೊಮ್ಮೆ ಸ್ಪೆಷಲ್ ಇಂಟ್ರೆಸ್ಟ್ ಮೇಲೆ ಒಂದಷ್ಟು ಯೋಜನೆಗಳನ್ನ ತರುವಂಥದ್ದು ಅದು ಹೇಗೆ ಯಾವಾಗ ಆಗ್ತದೆ ಕೇಳಿದ್ರೆ ಅದಕ್ಕೆ ನಾವು ಕಾರ್ಯಕರ್ತರು ಬೇಡಿಕೆಯನ್ನು ಇಡಬೇಕು ಎಲ್ಲೋ ಒಂದೀಗ ಉದಾಹರಣೆಗೆ ಒಂದು ಕಾಲೇಜ್ ಆಗಬೇಕು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಅದು ಯಾರೋ ಎಂ ಪಿ ಕೂತು ಅದನ್ನು ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಥವಾ ಎಮ್ ಎಲ್ ಎ ಕೂತು ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೆ ಕಾರ್ಯಕರ್ತರು ಅಥವಾ ಪಕ್ಷದ ಪದಾಧಿಕಾರಿಗಳು ಜವಾಬ್ದಾರಿಯಲ್ಲಿರುವವರು ಈ ಊರಿನಲ್ಲಿ ಇದಾದರೆ ಇದು ಚೆಂದ ಇರ್ತದೆ ಇದು ಇಲ್ಲಿ ರೆವಿನ್ಯೂ ಡೆವಲಪ್ ಆಗ್ತದೆ ಈ ರೀತಿ ಒಂದು ಯೋಚನೆಯನ್ನು ಮತ್ತು ಯೋಜನೆಯನ್ನು ನಮ್ಮ ಪ್ರತಿನಿಧಿಗೆ ಕೊಟ್ಟಾಗ ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ ನಾವು ನಿಷ್ಕ್ರಿಯರಾಗ್ಬಾರ್ದಲ್ಲ ಈಗ ನಮ್ಗೂ ಜವಾಬ್ದಾರಿ ಇರ್ತದೆ ನಾವು ಖಾಲಿ ಓಟ್ ಹಾಕುದು ಅಥವಾ ಪಕ್ಷದ ಸಭೆಯಲ್ಲಿ ಭಾಗವಹಿಸುದು ಮಾತ್ರ ಕಾರ್ಯಕರ್ತರ ಜವಾಬ್ದಾರಿ ಅಲ್ಲ ನಮ್ಮ ಊರು ನಮ್ಮ ಗ್ರಾಮ ಡೆವಲಪ್ ಆಗ್ಬೇಕಾದ್ರೆ ನಮ್ಮ ಕನಸುಗಳು ಇರ್ಬೇಕಾಗ್ತದೆ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಬೇಕು ಸುಮ್ಮನೆ ನಾವು ನಮ್ ಕಡೆಯಿಂದ ಏನು ಇಲ್ಲದೆ ನಾವು ಅವ್ರಿಗೆ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಅಂತೇಳಿ ಹೇಳುವಂತ ತಪ್ಪಾಗ್ತದೆ ಅಂದ್ರೆ ಸಿ ಈ ರಾಜಕೀಯದಲ್ಲಿ ಹೀಗೆ ನೀವು ಎಷ್ಟೊಳ್ಳೆ ಕೆಲಸ ಮಾಡಿದ್ರು ಒಳ್ಳೆಯವ್ರು ಅಂತೇಳಿ ಹೇಳಿ ಹುಡುಕು ಹುಡುಕುದೇ ಎಲ್ಲ ಎಷ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆಯವ್ರು ಬಾ ಬಾಳ ಒಳ್ಳೆಯವ್ರ ಅಂತೇಳಿ ಹೇಳುವುದೇ ಇಲ್ಲ ಹತ್ತು ಕೆಲಸ ಆದ್ರೂ ಕೂಡ ಹನ್ನೊಂದ್ ಇನ್ನೊಂದು ಮಾಡ್ಲಿಲ್ಲ ಅಂತೇಳಿ ಹೇಳುವಂತದ್ದು ಹಾಗಾಗಿ ಅನುದಾನದ ಬಳಕೆ ಆಗಿದೆ ಸಮರ್ಪಕವಾಗಿ ಆಗಿದೆ ಎಷ್ಟೋ ಎಂ ಪಿಗಳು ನೀವು ಮೊನ್ನೆ ನೋಡಿರ್ಬೋದು ರಾಜ್ಯಸಭಾ ಸದಸ್ಯರು ಕೆಲವರು ಅವ್ರ ಅನುದಾನವೇ ಬಳಕೆ ಆಗ್ಲಿಲ್ಲ ಅವ್ರು ಸದನಕ್ಕೆ ಹೋಗ್ಲಿಲ್ಲ ಅದೆಲ್ಲ ಬಂದಿದೆ ಇಲ್ಲಿ ಆತರದೇನು ತೊಂದರೆ ಆಗ್ಲಿಲ್ಲ ಅಂತ ನನ್ಗನ್ಸ್ತಾ ಇದೆ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕಳೆದ ಹತ್ತು ವರ್ಷಗಳಲ್ಲಿ ಶೋಭಾ ಕರಂದ್ಲಾಜ್ ಅವರು ಅನೇಕ ಅಭಿವೃದ್ಧಿಯುತ ಕೆಲಸಗಳನ್ನ ಮಾಡಿದ್ದಾರೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಜನರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜ್ ಅವರು ಉಡುಪಿಗೆ ಬರ್ತಾನೆ ಇಲ್ಲ ಅವರನ್ನ ನಾವು ನೋಡ್ಲೇ ಇಲ್ಲ ಮಾಡ್ಲಿಕ್ಕೆ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಬಟ್ ಇದು ಯಾಕೆ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಅವರ ಬಗ್ಗೆ ಕ್ಷೇತ್ರ ನೋಡಿ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಅವರಿಗೆ ಈ ಹಿಂದಿನ ಅವಧಿಯಲ್ಲಿ ಪಕ್ಷದಲ್ಲಿ ಜವಾಬ್ದಾರಿ ಇತ್ತು ಅವರು ರಾಜ್ಯದ ಕಾರ್ಯದರ್ಶಿ ಆಗಿದ್ರು ಪಕ್ಷದ ಕೆಲಸಗಳು ಇರ್ತದೆ ಎಂಟು ಕ್ಷೇತ್ರದಲ್ಲಿ ತಿರುಗಾಡ್ಬೇಕಾಗಿಯೂ ಇರ್ತದೆ ಅವರಿಗೆ ಹಾಗಾಗಿ ಉಡುಪಿಗೆ ಬರಲಿಲ್ಲ ಅಂತೇಳಿ ಹೇಳಿದ್ರು ಕೂಡಲೇ ಅವ್ರು ಎಲ್ಲೂ ಬರ್ಲಿಲ್ಲ ಅಂತೇಳಿ ಹೇಳಿ ಅಲ್ಲ ಉಡುಪಿ ಜಿಲ್ಲೆಗೆ ಬಂದ ತಕ್ಷಣ ಅಲ್ಲಿ ಕಾಪುಗೆ ಕರೀತಾರೆ ಕುಂದಾಪುರಕ್ಕೆ ಕರೀತಾರೆ ಕಾರ್ಕಳಕ್ಕೆ ಕರೀತಾರೆ ಹೀಗೆ ಇರ್ತದೆ ಬಟ್ ಸ್ವಲ್ಪ ಈ ನಿಮ್ಗೆ ಒಂದು ಈ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನಗಳು ಪ್ರಾರಂಭ ಆದ್ರೆ ಅದು ಅನುಮಾನಕ್ಕೆ ಮತ್ತೆ ಮತ್ತೆ ಪುಷ್ಟಿ ನೀಡ್ತಾ ಇರೋರು ಇರ್ತಾರೆ ಬರ್ಲಿಲ್ಲ 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 ಹೌದು ಹೌದು ಬರ್ಲಿಲ್ಲಲ್ಲ ಬರ್ಲಿಲ್ಲಲ್ಲ ಅಂತೇಳಿ ಹೇಳಿ ಬಂದಾಗ ನಾವು ಎಷ್ಟು ಅವ್ರನ್ನ ಭೇಟಿಯಾಗಿದ್ದೇವೆ ನಾವು ಕೆಲಸಗಳಿಗೆ ಎಷ್ಟು ಬೇಡಿಕೆ ಇಟ್ಟಿದ್ದೇವೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ಲ ಎಲ್ಲವೂ ಸರಿ ಅಂತೇಳಿ ಹೇಳಿ ನಾನು ಹೇಳುವುದಿಲ್ಲ ಕೆಲವೊಂದಷ್ಟುಗಳು ತಪ್ಪಾಗಿದೆ ಆದ್ರೆ ಆ ತಪ್ಪೇ ದೊಡ್ಡದು ಅನ್ನುವಂಥದ್ದು ಇವತ್ತು ನೋಡಿ ನಿಮ್ಗೆ ಒಂದು ಭ್ರಷ್ಟಾಚಾರದ ಆರೋಪಗಳು ಬಂದಾಗ ನಾವು ಕೇಳ್ದೆ ಅಯ್ಯೋ ಮರ್ಯಾ ಅವರು ಕಿಂತ ನಮ್ಮವರು ಅಡ್ಡಿಲ್ಲ ನಮ್ಮಲ್ಲಿ ಭ್ರಷ್ಟಾಚಾರದ ಆರೋಪಗಳಿಲ್ಲ ಹೇಳಿ ನಾವು ಹೇಳ್ತೇವೆ ಕೆಲಸಗಳು ಮಾಡಿದಾಗ ಅವ್ರು ತುಂಬಾ ಕೆಲಸ ಮಾಡಿದ ಆದ್ರೂ ಭ್ರಷ್ಟಾಚಾರ ಮಾಡಿದಾರಂತೆ ಮರೆಯಾ ಅಂತೇಳಿ ಹೇಳಿ ಸಿ ನಿಮ್ ನಮ್ಗೆ ಯಾವ್ದ್ರಲ್ಲೂ ತೃಪ್ತಿಯೇ ಇಲ್ಲ ಭ್ರಷ್ಟಾಚಾರ ಕೆಲವೊಮ್ಮೆ ಹೇಳ್ತೇವೆ ಭ್ರಷ್ಟಾಚಾರ ಮಾಡಿದ್ರು ಅಡ್ಡಿಲ್ಲ ಕೆಲಸ ಆಗಿದೆ ಸಿ ಇದು ನಿಮ್ಗೆ ಇದು ನೆವರ್ ಎಂಡಿಂಗ್ ಅಂತ ನೀವು ಯಾವ್ದ್ರಲ್ಲೂ ತೃಪ್ತಿ ಪಟ್ಕೊಳ್ಳೋದಿಲ್ಲ ಇವತ್ತಿನ ದಿವಸದಲ್ಲಿ ನಿಮಗೆ ಪ್ರತಿ ಪ್ರಶ್ನೆಗಳು ಉದ್ಭವಿಸ್ತಾ ಹೋಗ್ತದೆ ಒಂದು ಹಾಗಾಗಿ ಅವರು ಬಂದಿದ್ದಾರೆ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಆಗಿದೆ ಪೂರ್ಣ ಸರಿ ಅಲ್ಲದೆ ಇರಬಹುದು ಆದ್ರೆ ಪೂರ್ಣ ತಪ್ಪು ಅಲ್ಲ ಮಾಡುವಷ್ಟು ಮಾಡಿದ್ದಾರೆ ಅದಕ್ಕೆ ಹೇಳೋದು ಮನುಷ್ಯನಿಗೆ ಎಷ್ಟು ಇದ್ರೂ ಕೂಡ ತೃಪ್ತಿ ಇಲ್ಲ ಅಂತ ಹೇಳ್ತಾರೆ ಖಂಡಿತ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಹತ್ರ ಈ ಪ್ರಶ್ನೆಯನ್ನ ಕೇಳ್ತೀರಾ ವೈಯಕ್ತಿಕವಾಗಿ ಕೇಳ್ತಾ ಇದ್ದೇನೆ ಉಡುಪಿಗೆ ಸ್ಥಳೀಯ ಅಭ್ಯರ್ಥಿ ಬೇಕಾ ಬೇಡ ತಮ್ಮ ಪ್ರಕಾರ ಇಲ್ಲ ನೋಡಿ ನಾನು ಅಭಿಪ್ರಾಯವನ್ನ ಹೇಳುವಂತದ್ ಬಿಟ್ರೆ ಅದನ್ನ ತೀರ್ಮಾನ ಮಾಡೋದು ನಾನಲ್ಲ ನನ್ನ ಅಭಿಪ್ರಾಯವನ್ನ ನಾನೀಗ ಜಿಲ್ಲಾಧ್ಯಕ್ಷನಾಗಿ ನನ್ನ ಅಭಿಪ್ರಾಯವನ್ನ ನಾನ್ ಹೇಳಿಕಾಗುದು ಇದು ಬಹಿರಂಗವಾಗಿ ಆಗುವಂಥದ್ದು ನಮ್ಮಲ್ಲಿ ಸಿದ್ಧಾಂತ ಏನ್ ಕೇಳಿದ್ರೆ ನಾವು ಅಭ್ಯರ್ಥಿ ಪರವಾಗಿ ಮತವನ್ನ ಕೇಳುವಂಥದ್ದಲ್ಲ ನಾವು ಕಮಲದ ಹೂವಿನ ಪರವಾಗಿ ಮತವನ್ನ ಕೇಳುವಂಥದ್ದು ನಮ್ಮ ಚಿಹ್ನೆ ಕಮಲದ ಹೂವು ನಮ್ಮ ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಈ ಆಧಾರದ ಮೇಲೆ ನಾವು ಮತವನ್ನ ಕೇಳುದ್ ಬಿಟ್ರೆ ಸ್ಥಳೀಯ ಅಭ್ಯರ್ಥಿ ಇಂಥವರಾದ್ರೂ ಮಾತ್ರ ನಾವು ಗೆಲ್ತೇವೆ ಇಂಥವ್ರಿಂದಲೇ ಪಕ್ಷ ಉಳಿತದೆ ಹಾಗೇನೂ ಇಲ್ಲ ನಮ್ಗೆ ಯಾರೇ ಅಭ್ಯರ್ಥಿ ಆದ್ರೂ ನಾವು ಅವರನ್ನ ಗೆಲ್ಲಿಸಿಕೊಡೋ ಜವಾಬ್ದಾರಿ ನಮ್ದು ಹಾಗಾಗಿ ಸ್ಥಳೀಯರಾದ್ರೂ ಒಂದೇ ಹೊರಗಿನಿಂದ ಬಂದವರಾದ್ರು ಎಲ್ಲರೂ ನಮ್ಮವರಾಗಿಯೇ ಉಳಿತಾರೆ ನಾವು ಸ್ಥಳೀಯವರೇ ಆಗ್ಬೇಕು ಅಂತೇಳಿ ಹೇಳುವುದಕ್ಕೆ ಅಥವಾ ಹೊರಗಿನವ್ರು ಆಗ್ಬಾರ್ದು ಅನ್ನೋದಕ್ಕೆ ಎರಡಕ್ಕೂ ಆಧಾರ ಇದಿಲ್ಲ ಅಂದ್ರೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಪಕ್ಷ ಮುಖ್ಯ ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ವಿರಾಮದ ಬಳಿಕ ವೀಕ್ಷಕರೇ ಲೋಕಸಮರ ಕಾರ್ಯಕ್ರಮ ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಎಷ್ಟು ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ ತುಂಬಾ ಚೆನ್ನಾಗಿದೆ ಹೇ ವಾಟ್ ಯು ಥಿಂಕ್ ಅದನ್ನ ಟ್ರೈ ಮಾಡಿ ನೋಡು ಚೆನ್ನಾಗಿರುತ್ತೆ ಎಸ್ ಇದು ನಿಮಗೆ ಪರ್ಫೆಕ್ಟ್ ಆಗಿದೆ ಹೇಗಿದೆ ನೈಸ್ ವಾ ನನಗ ನನಗೆ ಹಾಕೋ ನನಗೆ ಡೈಮಂಡ್ ಎಲ್ಲ ಬೇಡ ನೀನು ಅವಳು ಕೊಡು ಅವಳು ಹಾಕೋತಾಳೆ ನನ್ ಕೇಳಿ ನನಗೋಸ್ಕರ ಎಲ್ಲ ಮಾಡ್ತೀಯಾ ನೋಡಮ್ಮ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಜೋ ಸಾಲುಕಾಸ್ ಡೈಮಂಡ್ಸ್ ಅಪ್ ಟು 25% ಡಿಸ್ಕೌಂಟ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕರಾವಳಿ ಭಾಗದ ಪ್ರಸಿದ್ಧ ನಗರ ಸಂತೆಕಟ್ಟೆಯಲ್ಲಿ ನವನವೀನ ವಿನ್ಯಾಸದ ಗೃಹ ಪೀಠೋಪಕರಣಗಳ ಅತಿದೊಡ್ಡ ಮಳೆಗೆ ಎಂಜೆ ಡೆಕೋರ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ದಿವಾನ್ ಸೆಟ್ ಸೋಫಾ ಕಮ್ ಟಿವಿ ಶೋಕೇಸ್ ಮಾಡ್ಯುಲರ್ ಕಿಚನ್ ಸೋಫಾ ಸೆಟ್ ಡೈನಿಂಗ್ ಸೆಟ್ ವುಡನ್ ಕೋಟ್ ಆಫೀಸ್ ಫರ್ನಿಚರ್ ಉಡನ್ ವಾರ್ಡ್ರೂಮ್ ರೆಡಿಮೇಡ್ ಕರ್ಟನ್ಸ್ ಡೋರ್ ಮ್ಯಾಟ್ಸ್ ಬೆಡ್ಶೀಟ್ ಸೆಟ್ ಪಿಲ್ಲೋ ಕವರ್ಸ್ ಹಾಗೂ ಇನ್ನಿತರ ಗೃಹ ಪೀಠೋಪಕರಣ ಗೃಹ ಬಳಕೆ ವಸ್ತುಗಳು ಕಡಿಮೆ ದರದಲ್ಲಿ ಲಭ್ಯವಿದೆ ನಿಮ್ಮ ಮನೆ ಮತ್ತು ಕಚೇರಿಯ ಒಳಾಂಗಣ ವಿನ್ಯಾಸವನ್ನು trinity central school perampalli affiliated to the icac board new delhi with our motto enlightenment through knowledge we impart value-based education established in 2009 with over 1000 students and 100% results from previous batches 35 is to 1 student-teacher ratio with learning beyond classroom and textbooks Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್ ಎಲ್ಲ ಅವರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಎಷ್ಟು ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ ಲೋಕಸಭಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಮ್ಮ ಜೊತೆ ಉಡುಪಿ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ಬಿ ಕಿಶೋರ್ ಕುಮಾರ್ ಅವರು ನಮ್ಮ ಜೊತೆ ಇದ್ರು ಅವರ ಜೊತೆ ಜಿಲ್ಲಾಧ್ಯಕ್ಷರ ಸ್ಥಾನದ ಬಗ್ಗೆ ಅದೇ ರೀತಿ ಮುಂಬರುವ ಲೋಕಸಭಾ ಚುನಾವಣೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸಾಮಾನ್ಯವಾಗಿ ರಾಜಕಾರಣಿಗಳು ಅಂತ ಬಂದಾಗ ಹೆಚ್ಚಾಗಿ ರಾಜಕೀಯದಲ್ಲಿ ತಮ್ಮ ಸಮಯವನ್ನ ಕಳಿತಾ ಇರ್ತಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಬೇರೆ ಯಾವ ಕ್ಷೇತ್ರಕ್ಕೂ ಹೋಗ್ಲಿಕ್ಕೆ ಕೂಡ ಟೈಮ್ ಇರೋದಿಲ್ಲ ಅಂತದ್ರಲ್ಲಿ ತಾವು ಸಾಂಸ್ಕೃತಿಕವಾಗಿ ಕೂಡ ಗುರುತಿಸಿಕೊಂಡಿದ್ರಿ ಹೇಗೆ ಸರಿ ರಾಜಕೀಯ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರವನ್ನ ಹೇಗೆ ನಿಭಾಯಿಸ್ತೀರಿ ಅಂತ ಅದೊಂದು ಬದ್ಧತೆ ನೋಡಿ ಸಾಂಸ್ಕೃತಿಕವಾಗಿ ನೀವು ತೊಡಗಿಸ್ಕೊಂಡ್ರೆ ನಿಮ್ಗೆ ಆಯುಷ್ಯ ಹೆಚ್ಚದೆ ಅನಾರೋಗ್ಯ ಕಡಿಮೆ ಆಗ್ತದೆ ಇದು ಅದರ ಒಂದು ತತ್ವ ನೀವು ಸಂಗೀತ ಕೇಳ್ಬೋದು ಅಥವಾ ಬೇರೆ ಯಾವುದೇ ಯಕ್ಷಗಾನ ನೋಡುದು ಅಥವಾ ಭರತನಾಟ್ಯ ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವುದೇ ಕಾರ್ಯಕ್ರಮಗಳನ್ನು ನೀವು ನೋಡಿದಾಗ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಆಲೋಚನೆ ಮಾಡ್ಲಿಕ್ಕೆ ಸಮಯ ಸಿಗುವುದಿಲ್ಲ ಹೌದು ಹಾಗಾಗಿ ಜಾಸ್ತಿ ರಾಜಕೀಯವಾಗಿ ಏನು ನಾವು ದುಡಿತೇವೆ ಇದರ ಆಯಾಸಗಳು ಅಲ್ಲಿ ನಮ್ಗೆ ಅದನ್ನು ಮರೆಸ್ತದೆ ಆಯಾಸವನ್ನು ಮರೆಸ್ತದೆ ಸಾಂಸ್ಕೃತಿಕ ಕ್ಷೇತ್ರ ಹಾಗಾಗಿ ನನಗೊಂದು ಬದ್ಧತೆ ಇದೆ ನಾನು ಒಂದಷ್ಟು ಹೊತ್ತು ಒಂದು ವಾರಕ್ಕೂ ಒಂದು ಒಂದು ಸ್ವಲ್ಪದ ಹೊತ್ತಾದ್ರೂ ಸಂಗೀತಕ್ಕೂ ಅಥವಾ ಇನ್ಯಾವುದೋ ನನ್ನ ಮನೋರಂಜನೆಗಾಗಿ ನಾನು ಮೀಸಲಿಡ್ತೇನೆ ಅದು ನನ್ಗೆ ಒಂದು ವಾರಕ್ಕೆ ರಾಜಕೀಯದಲ್ಲಿ ದುಡಿಲಿಕ್ಕೆ ಅದು ನನಗೆ ಇಂಧನವಾಗಿ ಅದು ಇದಾಗ್ತಾ ಇದೆ ಬದಲಾಗ್ತಾ ಎಷ್ಟು ವರ್ಷದಿಂದ ಇದ್ರಿ ಸರ್ ಆ ಕ್ಷೇತ್ರದಲ್ಲಿ ನಾನು ಹೇಳಿ ತೊಂಬತ್ನಾಲ್ಕಲ್ಲಿ ರಾಜಕೀಯ ಬರುವ ಮುಂಚೆ ನಾನು ರೋಟ್ರಾಕ್ಟ್ ಅಂತ ಹೇಳುವಂತ ಒಂದು ಸಂಸ್ಥೆ ಅದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡು ಬಂದವ ಅದರಲ್ಲಿ ಎಲ್ಲದೂ ಇತ್ತು ಅಂದ್ರೆ ಸಾಂಸ್ಕೃತಿಕ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಕೊಡುವಂತದ್ದು ಸೊ ಹಾಗಾಗಿ ಸಂಗೀತ ನನ್ನ ಆಸಕ್ತಿಯ ಕ್ಷೇತ್ರ ಆಯಿತು ಅಂದ್ರೆ ನಾನು ಸಂಗೀತ ಕಲೀಲಿಲ್ಲ ಬಟ್ ಸಂಗೀತವನ್ನು ಆಸ್ವಾದಿಸ್ತೇನೆ ನಾನು ಹಾಡುವವರಿಗೆ ನನ್ನಿಂದ ಆದಷ್ಟು ಮಟ್ಟಿಗೆ ಪ್ರೋತ್ಸಾಹವನ್ನು ಕೊಡ್ತೇನೆ ಹಾಗಾಗಿ ಅದು ತುಂಬಾ ನನಗೆ ಮನಸ್ಸಿಗೆ ಖುಷಿ ಮತ್ತು ನೆಮ್ಮದಿಯನ್ನು ಕೊಡುವಂತ ಒಂದು ವಿಚಾರ ಹಾಗಾಗಿ ಸಂಗೀತವನ್ನು ನಾನು ಹೆಚ್ಚು ಇಷ್ಟಪಡ್ತೇನೆ ಸಂಗೀತವೇ ನನ್ಗೆ ಇವತ್ತು ಬೇರೆ ಎಲ್ಲ ಟೆನ್ಷನ್ಗಳನ್ನ ಮರಿಲಿಕ್ಕೆ ಸಂಗೀತ ನನಗೆ ಒಂದು ಔಷಧಿ ಹಾಗೆ ನಿಮ್ಮ ಬಾಲ್ಯ ನಿಮ್ಮ ಎಜುಕೇಶನ್ ಬಗ್ಗೆ ರಾಜಕೀಯಕ್ಕೆ ಬರೋಣ ನಾನು ಹುಟ್ಟಿದ್ದು ಎಲ್ಲದು ಕುಂದಾಪುರದಲ್ಲಿ ನಾನು ಒಂದು ನನ್ನ ಪ್ರಾಥಮಿಕ ಶಿಕ್ಷಣ ಗರ್ಲ್ ಶಾಲೆ ಅಂತ ಹೇಳಿ ಅಂದ್ರೆ ಹೆಸರು ಗರ್ಲ್ಸ್ ಶಾಲೆ ಬಟ್ ಕೋ ಎಜುಕೇಶನ್ ಅದು ಅದರ ನಂತರ ಎಂಟನೇ ತರಗತಿಯಿಂದ ಸೆಕೆಂಡ್ ಪಿ ಯು ವರೆಗೆ ನಾನು ಕುಂದಾಪುರದ ಕುಂದಾಪುರದಲ್ಲಿ ಕಲ್ತಿದ್ದೆ ನಂತರ ನನ್ನ ವ್ಯವಹಾರದ ಕಾರಣಕ್ಕಾಗಿ ನಾನು ವ್ಯವಹಾರಕ್ಕೆ ದುಮ್ಕಿದೆ ನೈನ್ಟಿ ಟೂ ಅಲ್ಲೇ ಹಾಗೆ ಮುಂದೆ ನಾನು ಈ ಬೇರೆ ಬೇರೆ ಚಟುವಟಿಕೆಗಳು ಸಂಘ ಸಂಸ್ಥೆಗಳು ಇದರಲ್ಲಿ ಹೆಚ್ಚು ಆಸಕ್ತಿ ಬಂತು ನನಗೆ ಹಾಗಾಗಿ ಅದ್ರ ಜೊತೆಗೆ ರಾಜಕೀಯದ ಒಂದು ಚಪಲ ರಾಜಕೀಯದೊಟ್ಟಿಗೆ ಮುಂದುವರೆದೊಂಡು ಬಂದಿದ್ದೇನೆ ಇದ್ರೀಯಕ್ಕೆ ಇಲ್ಲ ನನಗೆ ನಾನು ಯಾವತ್ತು ಹೇಳುದು ರಾಜಕೀಯದಲ್ಲಿ ನನಗೆ ತುಂಬಾ ಇಷ್ಟ ಆದವರು ರಾಜಕೀಯಕ್ಕೆ ನಾನು ಬರ್ಲಿಕ್ಕೆ ಇದಾದವರು ಒಂದು ಎಜಿ ಕೊಡುಗೆ ಅವರು ಎಜಿ ಜಿ ಕೊಡುಗೆ ಅವರ ನೇರ ನಡೆನುಡಿ ಅವರ ಸಮಯ ಪಾಲನೆ ಅವರ ತತ್ವ ಸಿದ್ಧಾಂತಗಳು ತುಂಬಾ ಇಷ್ಟ ಆಗಿತ್ತು ನನಗೆ ಮತ್ತೆ ಉಡುಪಿ ಜಿಲ್ಲೆಯ ಭೀಷ್ಮ ಡಾಕ್ಟರ್ ವಿ ಎಸ್ ಆಚಾರ್ಯ ಅಭಿವೃದ್ಧಿ ಹರಿಕಾರ ಅವರು ಅವರು ವಿರೋಧ ಪಕ್ಷದವರು ಕೂಡ ಅವರನ್ನ ಪ್ರೀತಿಸುವಂತ ಒಪ್ಪಿಕೊಳ್ಳುವಂತ ವ್ಯಕ್ತಿ ಇದ್ದಂತ ಡಾಕ್ಟರ್ ವಿ ಎಸ್ ಆಚಾರ್ಯ ಸೊ ಅವರ ಮಾರ್ಗದರ್ಶನ ಮತ್ತು ಅವರ ನಡವಳಿಕೆ ರಾಜಕೀಯದಲ್ಲಿ ಅವರು ಎಷ್ಟು ಶುದ್ಧ ಹಸ್ತರಿದ್ರು ಅನ್ನೋ ಅದನ್ನ ನೋಡಿ ನಾನು ರಾಜಕೀಯಕ್ಕೆ ಪ್ರೇರಿತನಾಗಿದ್ದೇನೆ ಹಾಗೆ ನಾನು ಬದುಕಬೇಕು ಅನ್ನುವಂತ ಇರಾದೆಯು ಕೂಡ ನನಗಿದೆ ಇಷ್ಟರೇ ನಾನು ಹಾಗೆ ಬದುಕಿದ್ದೇನೆ ರಾಜಕೀಯದಲ್ಲಿ ಆಗ ನಾವು ಮಾತಾಡುವಾಗ ಹೇಳಿದ್ರೆ ತಮ್ಗೆ ಮೋದಿ ಮುಖ್ಯ ಅಂತ ಹೇಳಿದ್ರಿ ಅಂದ್ರೆ ಪಕ್ಷ ಮುಖ್ಯ ಅಂತ ಸೊ ಈಗ ಮೋದಿ ಹೆಸರಲ್ಲಿ ಯಾರೇ ನಿಂತರೂ ಕೂಡ ವಿನ್ ಆಗ್ತಾರ ಹಾಗೆ ಹಾಗಲ್ಲ ಮೋದಿ ಹೆಸರಲ್ಲಿ ಈಗ ನೀವು ತಮಿಳುನಾಡ್ನಲ್ಲಿ ಕೇರಳದಲ್ಲಿ ನಮ್ಮ ಸಂಘಟನೆ ವೀಕ್ ಇದೆ ಆ ಅವ್ರೊಬ್ರೇ ಅಲ್ಲ ಈಗ ನೋಡಿ ಪಕ್ಷವೂ ಗಟ್ಟಿ ಇರಬೇಕಾಗ್ತದೆ ಪಕ್ಷದ ಸಂಘಟನೆ ಇರಬೇಕು ಪಕ್ಷದ ಕಾರ್ಯಕರ್ತರು ಇರಬೇಕು ಮನೆ ಮನೆಗೆ ಹೋಗಿ ನೋಡಿ ಇವತ್ತು ಹಳ್ಳಿಯಲ್ಲಿ ಎಷ್ಟೋ ಕಡೆ ಮೋದಿಯವರ ಮಾಡಿದಂಥ ಬಡವರಿಗೆ ಮಾಡಿದಂಥ ಯೋಜನೆಗಳು ತಲುಪದೇ ಇದ್ದಿರ್ಬೋದು ಅಲ್ಲಿಯ ಸ್ಥಳೀಯ ಸರ್ಕಾರಗಳು ಅದು ನಮ್ಮ ಯೋಜನೆ ಅಂತೇಳಿ ಹೇಳಿ ಬಿಂಬಿಸ್ತಾರೆ ಆ ಮನೆಯವನಿಗೆ ಗೊತ್ತಿರುವುದಿಲ್ಲ ಇದು ಕೇಂದ್ರ ಸರ್ಕಾರದಿಂದ ಬಂದದ್ದು ಅಂತೇಳಿ ಹೇಳಿ ಅದನ್ನು ಯಾರು ಅವ್ರು ಮಾಡಿದ್ದಲ್ಲ ನಾವು ಮಾಡಿದ್ದಂತ ಹೇಳುವವರು ಯಾರು ನಮ್ಮ ಕಾರ್ಯಕರ್ತರು ನಮ್ಮ ಸಂಘಟನೆಯಲ್ಲಿ ಇಲ್ಲದೇ ಇದ್ದಾಗ ಅಲ್ಲಿ ಅದನ್ನು ರೀಚ್ ಮಾಡಿಸ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಮೊದ್ಲು ಪಕ್ಷ ನಾವು ಭದ್ರಗೊಳಿಸ್ಬೇಕಾಗ್ತದೆ ಪಕ್ಷ ಸಂಘಟನೆ ಆದ ನಂತರ ಪ್ರತಿ ನಲ್ಲೂ ನಮ್ಮ ಕಾರ್ಯಕರ್ತರ ಇದ್ರೆ ಅವನಿಗೆ ಅವ ಆ ಮನೆಗೆ ಹೋಗಿ ಮೋದಿಯವರ ಸಾಧನೆಗಳನ್ನ ಹೇಳ್ತಾನೆ ಆವಾಗ ನಮ್ಗೆ ಅದು ಇದಾಗ್ತದೆ ಲಾಭ ಆಗ್ತದೆ ನಮ್ಮ ಸಂಘಟನೆ ಇಲ್ದಿದ್ದಲ್ಲೆಲ್ಲ ನಾವು ಮೋದಿ ಹೆಸರೇಳಿ ಬರ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗೇನಿಲ್ಲ ಇನ್ನು ಮೋದಿಯ ಪ್ರಭಾವದಿಂದ ಯಾರೇ ನಿಂತ್ಕೊಂಡ್ರು ಕೂಡ ಗೆಲ್ತಾರೆ ಅನ್ನುವಂಥದ್ದು ಒಂದು ಮಾತು ಪಕ್ಷ ಗಟ್ಟಿ ಇರುವಲ್ಲಿ ಪಕ್ಷದ ಸಂಘಟನೆ ಇರುವಲ್ಲಿ ಪಕ್ಷ ಗಟ್ಟಿ ಇರುವಲ್ಲಿ ಮಾಡಬೇಕು ಗೆದ್ದ ನಂತರ ಏನೂ ಕೂಡ ಮಾಡದೇ ಇದ್ರೆ ಪಕ್ಷದ ಸ್ಥಿತಿ ಹೇಗಾಗಬಹುದು ಇಲ್ಲ ನಿಮ್ಗೆ ಇದು ನೀವು ಯಾರ ಬಗ್ಗೆ ಪ್ರಶ್ನೆ ಕೇಳಿ ಅವ್ರು ಮಾಡ್ಲಿಲ್ಲ ಅಂತ ಹೇಳಿ ಮೋದಿ ಅವರು ಮಾಡ್ಲಿಲ್ಲ ಅಂತಾರೆ ಸರ್ ಅವರ ಹೆಸರಲ್ಲಿ ನಿಂತು ಇವಾಗ ಯಾರು ವಿನ್ ಆಗ್ತಾರೆ ಅವರು ಅದು ಜನರೇ ಪಾಠ ಕಲಿಸ್ತಾರ ಅವರಿಗೆ ಬರೇ ನೋಡಿ ಅಹ್ ಯಾ ಯಾವುದೇ ನಾಯಕ ಇರ್ಬೋದು ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಯಾರೇ ಇರ್ಬೋದು ಯಾರ ತಾನೇನು ಮಾಡಿದೆ ನನ್ನ ನಾಯಕನ ಹೆಸರು ಹೇಳ್ಕೊಂಡು ನಾನು ಓಟ್ ಗಳಿಸ್ತೇನೆ ಗೆಲ್ತೇನೆ ಅನ್ನುವಂಥ ಭ್ರಮೆಯಲ್ಲಿ ಇದ್ರೆ ಎಷ್ಟೋ ಜನ ಅದಕ್ಕೆ ಪಾಠ ಕಲ್ತಿದ್ದಾರೆ ನಂದೂ ಇದ್ರಲ್ಲಿ ಕ್ರೆಡಿಟ್ ಇರ್ತದೆ ನಾನು ಕೆಲಸ ಮಾಡಬೇಕು ಅನ್ನೋ ಇಲ್ಲದಿದ್ರೆ ನಿಮ್ಗೆ ಗೆಲ್ಲಕ್ಕೆ ಆಗುದಿಲ್ಲ ಅನ್ನೋದು ಮತದಾರ ತೋರಿಸಿಕೊಟ್ಟಿದ ಉದಾಹರಣೆಗಳು ಎಷ್ಟೋ ಇದೆ ಹಾಗಾಗಿ ಬರೇ ಜನ ನಾಯಕನನ್ನ ಮೆಚ್ಚಿಕೊಂಡು ಇಲ್ಲಿ ಚುನಾವಣೆ ನಿಲ್ತೇನೆ ಅವರ ಹೆಸರಲ್ಲಿ ನಾನು ಒಟ್ ಕೇಳ್ತೇನೆ ಅಂತ ಹೇಳಿ ಜನ ಅಷ್ಟು ಹೆಡ್ರಿ ಯಾರಿಲ್ಲ ಈಗ ಪಟ ಕಲಸಿಯೇ ಕಲಿಸ್ತಾರೆ ಇನ್ನು ರಾಮ ಮಂದಿರ ಉದ್ಘಾಟನೆ ಆದ ನಂತರ ಪ್ರಥಮ ಚುನಾವಣೆ ಇದು ಬಿಜೆಪಿಗೆ ಸಹಕಾರಿಯಾಗ್ತದೆ ರಾಮ ಮಂದಿರದ ಉದ್ಘಾಟನೆ ಮುಂಬರುವ ಲೋಕಸಭಾ ಚುನಾವಣೆ ರಾಮ ಮಂದಿರ ಉದ್ಘಾಟನೆಯಿಂದ ಚುನಾವಣೆಗೆ ಸಹಕಾರಿ ಆಗ್ಬೇಕು ಅಂತ ಹೇಳಿ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದೆ ಅಲ್ಲ ಅದು ಐನೂರು ವರ್ಷಗಳ ಕನಸು ಅದೊಂದು ಬದ್ಧತೆ ಅದನ್ನ ಹಿಂದೂ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದು ರಾಜಕೀಯ ಪಕ್ಷಕ್ಕೆ ಸಮರ್ಪಣೆ ಆದದ್ದಲ್ಲ ರಾಮ ಮಂದಿರ ಆದ್ರೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಯಾಕಂತ ಹೇಳಿ ತರಾತುರಿ ಅಂತ ಹೇಳಿ ಅನ್ಸೋದು ವಿರೋಧ ಪಕ್ಷದವರಿಗೆ ಮತ್ತೆ ಮಾಧ್ಯಮದವರಿಗೆ ನಮಗ್ ಹಾಗ ಅನ್ಸಲಿಲ್ಲ ಐನೂರು ವರ್ಷಗಳಿಂದ ಕಂಡ ಕನಸು ನನಸಾಯ್ತು ಅನ್ನೋದ್ರ ಬಗ್ಗೆ ನಮ್ಗೆ ಖುಷಿ ಇದೆ ಅದು ದೇವಸ್ಥಾನಕ್ಕೂ ವೋಟ್ ಬ್ಯಾಂಕಿಗೂ ಸಂಬಂಧವೇ ಇಲ್ಲ ಆ ಕಾರಣಕ್ಕೆ ಜನ ಓಟ್ ಹಾಕ್ಬೋದು ಅದು ಬೇರೆ ಬಟ್ ಓಟಿಗಾಗಿಯೇ ಮಾಡಿದ್ದಲ್ಲ ಅದನ್ನ ಅದನ್ನು ಮಾಡುದಿದ್ರೆ ಇನ್ನೂ ಒಂದ್ ತಿಂಗಳು ತಡೆದು ಮಾಡ್ಬೋದಿತ್ತು ನಾವು ಜನವರಿಯಲ್ಲೇ ಮಾಡ್ಬೇಕಾಗಿರ್ಲಿಲ್ಲ ಚುನಾವಣೆ ದೃಷ್ಟಿಯಿಂದ ಯಾವುದೇ ಕಾರಣದಿಂದ ಅದು ಒಂದು ಬದ್ಧತೆ ಕಮಿಟ್ಮೆಂಟ್ ದೇವಸ್ಥಾನ ನಾವು ಮಾಡಬಹುದು ನಮ್ಮ ಅಜೆಂಡಾ ಅದಿತ್ತು ರಾಮ ಮಂದಿರವನ್ನು ಅಲ್ಲೇ ಸ್ಥಾಪಿಸಿ ನಮ್ಮ ಸ್ಲೋಗನ್ ಕೂಡ ಇತ್ತು ರಾಮ ಅಲ್ಲೇ ಕಟ್ಟುವೆವು ಕಟ್ಟುವೆವು ರಾಮ ಅಲ್ಲೇ ಕಟ್ಟುವೆವು ಅಂತ ಸ್ಲೋಗನ್ ಆ ಸ್ಲೋಗನ್ ಗೆ ಅದು ಆಯ್ತು ಅಲ್ಲಿಗೆ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಆ ಸ್ಲೋಗನ್ ಇನ್ನಿಲ್ಲ ನಮ್ಗೆ ಕಟ್ಟಿ ಆಗಿದೆ ಹಾಗಾಗಿ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹೇಳ್ಬಹುದು ಇನ್ನು ಇನ್ನಷ್ಟೇ ಇನ್ನು ಉಡುಪಿಯಲ್ಲಿ ನಾಲ್ಕಕ್ಕೆ ನಾಲ್ಕು ಕ್ಷೇತ್ರಗಳು ಬಿಜೆಪಿಯ ಪಾಲಾದ್ರೆ ಚಿಕ್ಕಮಗಳೂರಲ್ಲಿ ನಾಲ್ಕು ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಪಾಲಾಗಿದೆ ಸರ್ ಅಲ್ಲಿ ಬಿಜೆಪಿ ಬರ್ಲಿಕ್ಕೆ ಇನ್ನು ಏನೆಲ್ಲ ಸವಾಲುಗಳು ಇದೆ ನಿಮ್ಗೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕಾಗ್ತದೆ ನೋಡಿ ಚಿಕ್ಕಮಗಳೂರಿನಲ್ಲಿ ನಾವು ನಾಲ್ಕು ಕ್ಷೇತ್ರವನ್ನು ಕಳೆದುಕೊಂಡದ್ದು ಪಕ್ಷ ವೀಕ್ ಆಗಿ ಅಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು ಅಲ್ಲಿ ಸ್ಥಳೀಯ ಎಮ್ ಎಲ್ ಎಗಳದ್ದು ಇನ್ನೊಂದು ಬೇರೆ ಏನು ಇಶ್ಯೂಸ್ ಇರ್ಬೋ ಇದ್ದಿರ್ಬೋದು ನನಗೆ ಗೊತ್ತಿಲ್ಲ ನಾನು ಉಡುಪಿ ಜಿಲ್ಲೆಯ ಅಲ್ಲಿನ ಬಗ್ಗೆ ಗೊತ್ತಿಲ್ಲ ಪಕ್ಷ ಸಂಘಟನೆ ಕ್ಷೀಣವಾಗಿ ನಾವು ಸೋತದ್ದಲ್ಲ ಈಗ ಈ ಚುನಾವಣೆಯಲ್ಲಿ ಪಕ್ಷದ ಸ್ಥಿತಿ ಹಾಗೆ ಇದೆ ಅಭ್ಯರ್ಥಿ ಮೋದಿಯವರು ನಮ್ ಅಷ್ಟೇ ನಮ್ದು ವಿಷನ್ ಇರುವುದಷ್ಟೇ ಅವರು ನಮ್ಮ ಅಭ್ಯರ್ಥಿ ಹಾಗಾಗಿ ಪಕ್ಷ ಗಟ್ಟಿ ಇರುವುದ್ರಿಂದ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಪಕ್ಷ ಎಲ್ಲೆಲ್ಲ ಗಟ್ಟಿ ಇದೆ ಅಲ್ಲಿ ನಾವು ಮೋದಿಯವ್ರ ಹೆಸರು ಹೇಳ್ತೇವೆ ಯಾಕಂದ್ರೆ ನಾವು ಕೆಲಸ ಮಾಡಿದ್ದೇವೆ ಸಾಧನೆ ಮಾಡಿ ತೋರಿಸ್ತೇವೆ ಜಗತ್ತೇ ನಮ್ಮ ದೇಶವನ್ನ ಮೋದಿ ಅವ್ರನ್ನ ಒಪ್ಕೊಂಡ್ರ ಮೇಲೆ ನಾವು ಇದ್ರೆ ನಾವು ಹುಂಬ್ರಾಕ್ತೇವೆ ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಒಂದು ಪ್ರೂಫ್ ಇರ್ತದೆ ಇದೆ 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 ಹಾಗಾಗಿ ನಾಲ್ಕು ಕ್ಷೇತ್ರದಲ್ಲಿ ನಾವು ಸೋತಿದ್ದೇವೆ ಅಂತೇಳಿ ಹೇಳಿ ಅದು ತಾತ್ಕಾಲಿಕ ಹಿನ್ನಡೆ ನಾವು ನಿರಂತರವಾಗಿ ಸೋಲ್ತೇವೆ ಅಂತ ಹೇಳಿ ಮುಂದಿನ ಚುನಾವಣೆಯಲ್ಲಿ ಈ ಬಾರಿ ಈಗ ಉಡುಪಿಯ ನಾಲ್ಕು ಕ್ಷೇತ್ರಗಳಲ್ಲಿ ತಯಾರಿ ಹೇಗಿದೆ ಮತ್ತೆ ನೀವು ಜಿಲ್ಲಾಧ್ಯಕ್ಷರಾಗಿದ್ರಿ ಕಾರ್ಯಕರ್ತರನ್ನ ಯಾವ ರೀತಿಯಲ್ಲಿ ಒಗ್ಗೂಡಿಸಿಕೊಂಡು ಮುಂದೆ ನಡೆಸಿಕೊಂಡು ಹೋಗ್ತೀರಿ ಕಾರ್ಯಕರ್ತರ ಪಡೆ ನಮ್ದು ನಾವು ಯಾವತ್ತು ಒಗ್ಗಟ್ಟಿನಲ್ಲೇ ಇದ್ದೇವೆ ಪುನಃ ಒಗ್ಗೂಡಿಸ್ಬೇಕಾದಂತ ಅವಶ್ಯಕತೆ ಇಲ್ಲ ನಮ್ದು ಒಗ್ಗಟ್ಟಲ್ಲೇ ಇದೆ ನೋಡಿ ಕಡೆ ಒಳಗಡೆ ಅಸಮಾಧಾನ ಹೇಗೆ ಕೇಳಿದ್ರೆ ನೀವು ಗ್ರಾಮ ಪಂಚಾಯತಿಯಲ್ಲಿ ಒಂದು ಸೀಟ್ ಕೊಡುವಾಗ ನನಗ್ ಸಿಕ್ಲಿಲ್ಲ ನಿಮ್ಗೆ ಸಿಕ್ತು ಅಂತೇಳಿ ಹೇಳಿ ಅಸಮಾಧಾನ ಇರ್ತದೆ ಜಿಲ್ಲಾಧ್ಯಕ್ಷ ಒಂದು ಪದಾಧಿಕಾರಿಯನ್ನ ಮಾಡುವಾಗ ನನಗೆ ಉಪಾಧ್ಯಕ್ಷ ಸಿಕ್ಲಿಲ್ಲ ನನ್ಗೆ ಇನ್ನೇನು ಸಿಕ್ತು ಅಂತೇಳಿ ಹೇಳಿ ಅಸಮಾಧಾನ ಇರ್ತದೆ ಅಸಮಾಧಾನ ಎಲ್ಲಿ ಇಲ್ಲ ಎಲ್ಲ ಕಡೆ ಇರ್ತದೆ ಅದು ದೊಡ್ಡ ಎಜೆಂಡಾ ಆಗುದೇ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಅದನ್ನೆಲ್ಲ ಮರೆತು ಒಟ್ಟಿಗೆ ಕೆಲಸ ಮಾಡ್ತೇವೆ ನಮ್ಮ ಗುರಿ ಇರುವಂತಹದ್ದು ನಾವು ಗೆಲ್ಲಬೇಕು ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಇದು ನಮ್ಮ ಉದ್ದೇಶರು ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತದೆ ಇಲ್ಲ ಅಂತ ಹೇಳಿ ಹೇಳಿ ಅದೆಲ್ಲವೂ ಸರಿ ಆಗ್ತದೆ ಮತ್ತೆ ಪಕ್ಷ ಇಲ್ಲಿ ಕಾರ್ಯಕರ್ತನ ಒಗ್ಗೂಡಿಸುವಂತದ್ದು ಪಕ್ಷ ಸಂಘಟನೆ ಮಾಡುವಂಥದ್ದು ಯಾವುದು ನಮ್ಮ ಸವಾಲುಗಳಲ್ಲ ನಮ್ಮ ಭದ್ರವಾದಂತಹ ಒಂದು ನೆಲೆಗಟ್ಟಿದೆ ಪಕ್ಷಕ್ಕೆ ಕಾರ್ಯಕರ್ತರ ದೊಡ್ಡ ಪಡೆ ಇದೆ ಏನು ಸಮಸ್ಯೆ ಆಗುದಿಲ್ಲ ನಾವು ಚುನಾವಣೆಯಲ್ಲಿ ಅತ್ಯಂತ ಆತ್ಮವಿಶ್ವಾಸದಿಂದ ನಾವು ಚುನಾವಣೆ ಎದುರಿಸ್ತೇವೆ ನಮ್ಮ ನಿರೀಕ್ಷೆಗೆ ಮೀರಿದ ಮತವನ್ನ ನಾವು ಪಡಿತೇವೆ ಜಿಲ್ಲಾಧ್ಯಕ್ಷರು ಅಂತ ಅಂದಾಗ ಅಧ್ಯಕ್ಷರು ಹೇಳಿದ ಮಾತನ್ನ ಶಾಸಕರು ಕೇಳಬೇಕಾ ಶಾಸಕರು ಹೇಳಿದಂತಹ ಮಾತನ್ನ ಅಧ್ಯಕ್ಷರು ಕೇಳಬೇಕ ಪಕ್ಷ ನೋಡಿ ನಮ್ಮ ಸಂವಿಧಾನ ಅಂದ್ರೆ ಪಕ್ಷದ ಒಂದು ಸಂವಿಧಾನ ಅಂತ ಇರ್ತದೆ ಬೈಲಾ ಅದರಲ್ಲಿ ಅಧ್ಯಕ್ಷನೇ ಮುಖ್ಯ ಆಗಿರ್ತಾನೆ ಪಕ್ಷದಲ್ಲಿ ಅದರ ಅರ್ಥ ಮುಖ್ಯ ಅಂತೇಳಿ ಹೇಳಿದ್ರೆ ಅವ ಪಕ್ಷ ಅಧ್ಯಕ್ಷ ಹೇಳಿದ್ದೆ ಪೂರ್ಣ ಇಲ್ದವ್ರು ಕೇಳಬೇಕು ಅಂತೇಳಿ ಹೇಳಿ ಅಲ್ಲ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಪಕ್ಷದ ಮಾತನ್ನ ಶಾಸಕರು ಕೇಳ್ತಾರೆ ಶಾಸಕರು ಹೇಳಿದ ಕೆಲವು ಮಾತುಗಳನ್ನ ಪಕ್ಷವು ಕೇಳ್ಬೇಕಾಗ್ತದೆ ಪಕ್ಷ ಅಂತ ಹೇಳಿದ್ರೆ ಅಧ್ಯಕ್ಷ ಹಾಗಾಗಿ ಬೀಜ ಮೊದ್ಲೋ ಮರ ಮೊದಲು ಅಂತ ಹೇಳಿ ಪ್ರಶ್ನೆ ಅಷ್ಟು ಸರಿಯಲ್ಲ ಇನ್ನು ಕಾರ್ಕಳ ಶಾಸಕರ ಮೇಲೆ ಒಂದು ಪರಶುರಾಮ ಥೀಮ್ ಪಾರ್ಕ್ ಒಂದು ಕಪ್ಪು ಚುಕ್ಕಿಯಾಗಿ ಮಾರ್ಪಾಡಾಗಿದೆ ಸೊ ಮುಂಬರುವ ಚುನಾವಣೆಗೆ ಇದು ಯಾವ ಪ್ರಭಾವ ನೋಡಿ ಚುನಾವಣೆ ಅದು ಅದು ಲೋಕಸಭಾ ಚುನಾವಣೆ ಚುನಾವಣೆ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಆದಂತ ಯಾವುದೋ ಅಸಮಾಧಾನಗಳು ದೊಡ್ಡ ಪರಿಣಾಮ ಬೀರ್ತದೆ ಅಂತೇಳಿ ಹೇಳಿದ್ರೆ ಈ ದೇಶದಲ್ಲಿ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಲೋಕದ ಇದು ಕೇಂದ್ರದ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ನಾವು ಸಂಘಟನೆ ಮಾಡ್ತೇವೆ ಹೊರತು ಪ್ರತಿ ಕ್ಷೇತ್ರದಲ್ಲೂ ಏನಾದ್ರೂ ಒಂದು ಇದ್ದೇ ಇರ್ತದೆ ಇವತ್ತು ಅಲ್ಲಿ ನೀವು ಕಾರ್ಕಳ ಅಂತ ಹೇಳಿದ್ರಿ ಇಲ್ಲಿ ಉಡುಪಿಯಲ್ಲಿ ಇನ್ನೇನೋ ಇದ್ದಿರಬಹುದು ಮತ್ತೆ ಇನ್ನೇ ತರೀಕೆರೆಯಲ್ಲಿ ಮತ್ತೊಂದು ಇದ್ದಿರಬಹುದು ಸ್ಥಳೀಯವಾದ ಸಮಸ್ಯೆಗಳನ್ನ ಹಿಡ್ಕೊಂಡು ಲೋಕಸಭಾ ಚುನಾವಣೆ ನಾವು ಎದುರಿಸ್ಲಿಕ್ಕೆ ಸಾಧ್ಯ ಉಂಟಾ ಅದಲ್ಲ ಅದು ವಿಷಯವೇ ಆಗುದಿಲ್ಲ ಯುವ ನಾಯಕರಿಗೆ ತಾವು ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಸರ್ ರಾಜಕೀಯದ ಬಗ್ಗೆ ನಮ್ಮಲ್ಲಿ ಯುವಕರೇ ಜಾಸ್ತಿ ನಮ್ಗೆ ಬಿಜೆಪಿಗೆ ಮತದಾರರು ಯುವಕರೇ ಪಕ್ಷದಲ್ಲಿ ಕಾರ್ಯಕರ್ತರು ಯುವಕರೇ ಇದ್ದಾರೆ ಆದ್ರೆ ಯುವಕರು ಒಂದ ತಕ್ಷಣ ಇವತ್ತು ಪಕ್ಷಕ್ಕೆ ಬರ್ತೇನೆ ನಾಳೆ ನನ್ಗೆ ಅಧಿಕಾರ ಸಿಗ್ಬೇಕು ನಾಡ್ದು ಎಮ್ ಎಲ್ ಎ ಆಗ್ಬೇಕು ಅನ್ನುವಂತ ಕನಸುಗಳನ್ನ ಹೊತ್ಕೊಂಡ್ ಬರಬಾರ್ದು ಅಂತೇಳಿ ನಾನು ಹೇಳ್ತೇನೆ ಕನಸುಗಳು ಇರ್ಬೇಕು ಅದ್ಕೊಂಡು ಟೈಮ್ ಬಾಂಡಿಂಗ್ ಇರ್ಬೇಕು ಇವತ್ತು ಬಂದು ನಾಳೆ ಆಗ್ಬೇಕು ಅಂತೇಳಿ ಹೇಳಿದ್ರೆ ನಾವು ಏನೂ ಆಗ್ಲಿಕ್ ಆಗುದಿಲ್ಲ ನಾವು ಕಲಿಲಿಕ್ಕೆ ಇಲ್ಲಿ ಏನಾದ್ರೂ ಕಲೀಲಿಕ್ಕೆ ನಾವು ಬರಬೇಕು ಏನೋ ಆಗ್ಬೇಕು ಅಂತ ಹೇಳಿ ಬರ್ಬಾರ್ದು ಅದು ಆ ಪ್ರಯತ್ನದಲ್ಲಿ ಫಲ ಸಿಕ್ಕುವುದಿಲ್ಲ ಈಗ ನನ್ನ ಇದರಲ್ಲಿ ನೀವು ನೋಡಿದ್ರೆ ನಾನು ಇಪ್ಪತ್ತೊಂದನೇ ವರ್ಷಕ್ಕೆ ರಾಜಕೀಯ ಬಂದಿದ್ದೇನೆ ನಾವು ಐ ಎಂ ಫಿಫ್ಟಿ ಒನ್ ನಿರಂತರ ಮೂವತ್ತು ವರ್ಷದ ರಾಜಕೀಯದಲ್ಲಿ ಇದ್ದೇನೆ ಇವತ್ತು ನಾನು ಆಫ್ಟರ್ ತರ್ಟಿ ಇಯರ್ಸ್ ನಾನು ಜಿಲ್ಲಾಧ್ಯಕ್ಷನಾದ್ರು ನಾನು ಇಲ್ಲ ನಾನು ತೊಂಬತ್ತೊಂದರಲ್ಲಿ ತೊಂಬತ್ನಾಲ್ಕರಲ್ಲಿ ಬಂದಿದ್ದೇನೆ ಎರಡು ಸಾವಿರದ ಒಳಗೆ ಎಂ ಎಲ್ ಎ ಆಗ್ಬೇಕು ಮಂತ್ರಿ ಆಗ್ಬೇಕು ಅಂತೇಳಿ ಹೇಳಿ ಹೇಳಿದ್ದಿದ್ರೆ ನಾನು ಇವತ್ತು ಈ ಸ್ಥಾನಕ್ಕೂ ಬರ್ತಿರ್ಲಿಲ್ಲವೇನು ಬೇರೆ ಬೇರೆ ನಿರ್ಧಾರಗಳನ್ನ ತಗೊಳ್ಬೇಕಿತ್ತು ಎಲ್ಲೋ ಹೋಗ್ಬೇಕಿತ್ತು ಪಕ್ಷ ಬದಲ ಅದ್ ಯಾವ್ದೂ ಇಲ್ಲ ನಮ್ಗೆ ಯಾವ ಯಾವ ಯಾವಾಗ ಏನೇನ್ ಬರ್ಬೇಕು ಅದೆಲ್ಲ ಬಂದೇ ಬರ್ತದೆ ಅದನ್ನ ಯಾರಿಗೂ ತಡಿಲಿಕ್ಕೂ ಸಾಧ್ಯ ಇಲ್ಲ ಯಾರಿಗೆ ತಂದ್ಕೊಡ್ಲಿಕ್ಕೂ ಸಾಧ್ಯ ಆಗುದಿಲ್ಲ ಇದನ್ನ ಹಾ ಅದ್ರ ಅರ್ಥ ನನಗಿಂತ ನಂತರ ರಾಜಕೀಯಕ್ಕೆ ಬಂದವರು ಅವಕಾಶ ಸಿಗ್ಲಿಲ್ಲ ಸಿಕ್ಕಿದೆ ನನ್ನ ಹಣೆಯಲ್ಲಿ ಈಗಲೇ ಸಿಗ್ಬೇಕಂತಿತ್ತು ಸಿಕ್ಕಿದೆ ನಾಳೆ ಮತ್ತೂ ಸಿಗ್ಬಹುದು ಅಥವಾ ಇದಕ್ಕಿಂತ ಕೆಳಗೂ ಹೋಗ್ಬೋದು ನಾನು ಬಟ್ ನಾವು ಪಡ್ಕೊಂಡು ಅದೆಲ್ಲ ಬಟ್ ನಾವು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸವನ್ನ ಎಲ್ಲೇ ಇದೆ ಯಾವ ಕ್ಷೇತ್ರದಲ್ಲಿ ಇರಲಿ ರಾಜಕೀಯ ಅಂತೇಳಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ನಮಗದು ಫಲ ಸಿಗ್ತದೆ ಲೇಟ್ ಇರ್ಬೋದು ಬಟ್ ಸಿಗ್ತದೆ ಒಳ್ಳೆ ಸಮಯಕ್ಕೆ ನಾವು ಕಾಯಲೇಬೇಕಾಗ್ತದೆ ಖಂಡಿತ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ಗೆ ಬರ್ತಾರೆ ಗುಸುಗುಸು ಮಾತು ಕೇಳಿ ಬರ್ತಾ ಇದೆ ಗಮನಕ್ಕೆ ಅದು ಕಾಂಗ್ರೆಸ್ನಲ್ಲಿ ಇವತ್ತು ಏನಾಗಿದೆ ಕೇಳಿದ್ರೆ ಅವರಲ್ಲಿ ಇದ್ದವ್ರು ಪೂರ್ಣ ಅಲ್ಲಿಂದ ಗುಳೆ ಹೋಗ್ತಾ ಇದ್ದಾರೆ ಅವ್ರು ಬಿಜೆಪಿಗೋ ಜೆ ಇನ್ನೊಂದಕ್ಕೂ ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ನಂಬಿ ಕಾಂಗ್ರೆಸ್ ನಲ್ಲಿ ಇರಬೇಕು ಅನ್ನುವಂತಹ ಗೊಂದಲಗಳು ಅಲ್ಲಿದ್ದವರಿಗೆ ಇದೆ ಹಾಗಾಗಿ ಅವರಿಗೊಂದು ಆಶಾವಾದ ಇದೆ ಕಾಂಗ್ರೆಸ್ ಬಿಟ್ಟು ಹೋದವ್ರು ಮತ್ತೆ ನಮ್ಮ ಮನೆಗೆ ವಾಪಸ್ ಬರ್ತಾರೆ ಅನ್ನುವಂತ ಆಶಾ ಆಶಾವಾದ ಇದೆ ಅದು ತಪ್ಪಲ್ಲ ಅದು ಹಾಗೆ ಅವ್ರು ಹೇಳ್ತಾರೆ ಬರ್ತಾರೆ ಅಂತೇಳಿ ಹೇಳಿ ಬಟ್ ನನ್ಗೆ ಅನಿಸಿದ ಪ್ರಕಾರ ಹಾಗೇನು ಆ ತರದ ವಾತಾವರಣ ಯಾವುದು ನನಗ್ ಕಾಣ್ತಾ ಇಲ್ಲ ಗೊತ್ತಿಲ್ಲ ಇನ್ನು ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಶಸ್ತ್ರತ್ಯಾಗ ಮಾಡಿದೆಯಾ ಅನ್ನುವಂಥದ್ದು ಇಲ್ಲ ಅಹ್ ಅವ್ರ ಹತ್ರ ನಾ ಹೇಳ್ದೆ ಅಲ್ಲ ಅಭ್ಯರ್ಥಿಯ ಕೊರತೆ ನಮ್ಗೀಗ ಮೇಲ್ನೋಟಕ್ಕೆ ಕಂಡಾಗ ಲೋಕಸಭೆಗೆ ಒಂದು ಈಗ ಬಿಜೆಪಿಯಲ್ಲಿ ನೀವು ಹೇಳಿದ್ರೆ ಒಂದ್ ನಾಲ್ಕೈದು ಹೆಸರು ನೀವೇ ಹೇಳ್ಬಲ್ರಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ನಿಮ್ಗೀಗ ನಿಮ್ ಕಷ್ಟ ಆಗ್ಬೋದು ಅಥವಾ ಕಾಂಗ್ರೆಸ್ ನಾಯಕರಿಗೆ ನಮ್ಮಲ್ಲಿ ನಾಲ್ಕೈದು ಜನ ಹೆಸರು ಇದೆ ಅಂತೇಳಿ ಹೇಳುವಂತ ಸ್ಥಿತಿಯಲ್ಲಿ ಅವರೂ ಇಲ್ಲ ತ್ಯಾಗ ಮಾಡಿದ ಮಾಡ್ತಾರೆ ಅಂತೇಳಿ ನಾನು ಹೇಳುವುದಿಲ್ಲ ನಾ ಹಾಗೆಲ್ಲ ತುಂಬ ಅಂದರೆ ಕಟ್ಟು ಟೀಕೆಯನ್ನು ಯಾರ ಬಗ್ಗೆ ಮಾಡಬಾರ್ದು ಯಾವತ್ತು ನೋಡಿ ಒಂದು ಪಕ್ಷದ ಸಿದ್ಧಾಂತಗಳು ಆಯಾ ಪಕ್ಷದ್ದು ಬೇರೆ 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 ಪಕ್ಷ ಸಿದ್ಧಾಂತಗಳಿರ್ತದೆ ಅದು ಅವ್ರವ್ರಿಗೆ ಬಿಟ್ಟದ್ದು ನಾವು ಅದನ್ನು ಯಾವತ್ತು ತುಂಬ ಟೀಕೆ ಮಾಡ್ಬೋದು ಅವರ ಧೋರಣೆಗಳನ್ನು ಟೀಕೆ ಮಾಡ್ಬೋದು ಬಿಟ್ಟರೆ ಆ ಪಕ್ಷದ ಸಿದ್ಧಾಂತಗಳು ಅದು ಅದು ಅವರು ಅದಕ್ಕೆ ತಕ್ಕಂತೆ ಅವ್ರು ನಡ್ಕೊಂಡು ಬಂದದ್ದಿದ್ರೆ ಅದನ್ನ ನಾವು ವಿರೋಧ ಮಾಡ್ಲಿಕ್ಕೆ ಹೋಗ್ಬಾರ್ದು ಧೋರಣೆಗಳು ಈಗ ಅಲ್ಪಸಂಖ್ಯಾತರನ್ನು ಓಲೈಸುವಂತದ್ದು ಆ ಧೋರಣೆ ಸರಿಯಲ್ಲ ಅಂತ ಅದನ್ನ ನಾವು ಟೀಕೆ ಮಾಡ್ತೇವೆ ಹಾಗೆ ನಿಮ್ಮ ಪ್ರಶ್ನೆ ಅಲ್ಲಿ ಅಭ್ಯರ್ಥಿಗಳು ಅಥವಾ ಶಸ್ತ್ರತ್ಯಾಗ ಮಾಡಿದ್ದಾರೆ ಅದನ್ನ ನಾನು ಅದ್ರ ಬಗ್ಗೆ ನಾನೇನ್ ಕಮೆಂಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ಅಲ್ಲಿ ಒಂದು ಪ್ರಬಲವಾದ ನಾಯಕತ್ವದ ಕೊರತೆ ಅಂತ ಇದೆ ಕಾಂಗ್ರೆಸ್ ಸಾಮೂಹಿಕವಾಗಿ ಇದೆ ಅಂತ ಸಾಮೂಹಿಕವಾದಂತ ಅಂದ್ರೆ ಇಡೀ ರಾಜ್ಯದಲ್ಲೇ ಅವರಿಗೆ ಪ್ರತಿ ಜಿಲ್ಲೆಯಲ್ಲೂ ಒಬ್ಬ ಪ್ರಭಾವಿ ನಾಯಕ ಒಂದು ಪ್ರಬಲ ನಾಯಕತ್ವ ಎಲ್ಲ ಜಿಲ್ಲೆಯಲ್ಲಿ ಅವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ನೋಡಿ ಒಂದಿಬ್ಬರು ನಮ್ಮಲ್ಲಿ ಬರ್ತಾರೆ ಮತ್ ಬಿಟ್ಟು ಆಚೆಗೆ ಹೋಗ್ತಾರೆ ಅವ್ರನ್ನ ಅವರು ನಂಬುದಿಲ್ಲ ನಾವು ನಂಬುದಿಲ್ಲ ಅವರು ಈಗ ಬಿಜೆಪಿಗ್ ಬಂದ್ರು ಬಿಜೆಪಿ ಬಿಟ್ಟು ಗೆ ಹೋದ್ರು ಅಂತ ಹೇಳಿದ್ ಕೂಡಲೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಖುಷಿ ತರುದಿಲ್ಲ ಅದರಲ್ಲಿ ಯಾಕಂದ್ರೆ ಮತ್ತೆ ಪುನಃ ಯಾವತ್ತೂ ಹೋಗ್ಬೋದು ಬಿಟ್ಟು ಅಷ್ಟೇ ಸ್ವಾಗತಿಸ್ತಾರೆ ಅಲ್ಲ ಅದು ಖುಷಿಯ ವಿಚಾರೇ ಅದು ಅಧಿಕಾರ ಇದ್ದಾಗ ಹೋಗುದು ವಾಪಸ್ ಬರುದು ಅಷ್ಟೇ ಈ ಬಾರಿ ಯಾರಾದ್ರೂ ಬಿಜೆಪಿಗೆ ಬರುವಂತ ಸಾಧ್ಯತೆ ಉಂಟಾ ಉಡುಪಿಯಲ್ಲಿ ಕಾಂಗ್ರೆಸ್ ಬಂದಾಗಿದೆ ಈ ಬಾರಿಯ ಚುನಾವಣೆ ಗ್ಯಾರಂಟಿ ಮೇಲೆ ನಡೀತದ ಅಂದ್ರೆ ಒಂದು ಕಡೆ ಮೋದಿಯ ಗ್ಯಾರಂಟಿ ಇನ್ನೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಕಾಂಗ್ರೆಸ್ನವರು ಕೊಡ್ತಾ ಇರುವಂಥ ಗ್ಯಾರಂಟಿ ತಾತ್ಕಾಲಿಕ ಗ್ಯಾರಂಟಿ ಅವರು ಚುನಾವಣಾ ಗಿಮಿಕ್ಕೆ ಅದು ಗ್ಯಾರಂಟಿಗಳನ್ನು ಹೇಳಬೇಕು ಜನರಿಂದ ಓಟನ್ನು ಪಡಿಬೇಕು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೇಳಿ ಅವ್ರು ಎಣಿಸಿದ್ರು ಅದಾಗಿದೆ ಅವ್ರ ಕನಸು ನನಸಾಗಿದೆ ಹಾಗಂತೇಳಿ ಹೇಳಿ ನಿರಂತರವಾಗಿ ಅದು ಆಗುವುದಿಲ್ಲ ಎಷ್ಟು ಯೋಜನೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆಗುವುದಿಲ್ಲ ನಮ್ಮದು ಹೇಗೆ ಕೇಳಿದರೆ ಹಂಡ್ರೆಡ್ ಮೀಟರ್ ರೇಸ್ ಅಂತ ಹೇಳಿ ಇರ್ತದೆ ಒಂದು ಒನ್ ಥೌಸಂಡ್ ಮೀಟರ್ ರೇಸ್ ಅಂತ ಇರ್ತದೆ ಹಂಡ್ರೆಡ್ ಮೀಟರ್ ರೇಸ್ ಅಲ್ಲಿ ಸ್ಟಾರ್ಟಿಂಗ್ ನಿಂದೇ ಪಿಕಪ್ ತಗೊಳ್ಬೇಕು ಫಾಸ್ಟ್ ಓಡ್ಬೇಕು ನೀವು ಒನ್ ತೌಸಂಡ್ ಮೀಟರ್ ಅಲ್ಲಿ ಹಾಗಲ್ಲ ಒಂದು ಫೈವ್ ಹಂಡ್ರೆಡ್ ಮೀಟರ್ ಹೋದ ನಂತರ ಮತ್ತೆ ಗ್ರಾಜುವಲಿ ಅದರ ಸ್ಪೀಡ್ ತಗೊಳ್ಬೇಕು ನಮ್ದು ಒನ್ ತೌಸಂಡ್ ಮೀಟರ್ ರೇಸ್ ಕಾಂಗ್ರೆಸ್ನವರದ್ದು ಒನ್ ಹಂಡ್ರೆಡ್ ಮೀಟರ್ ರೇಸ್ ಅವ್ರು ಫಸ್ಟಿಗೆ ಪಿಕಪ್ ತಗೊಂಡ್ರು ಕೆಳಗೆ ಕುಸ್ತು ಅಷ್ಟೇ ನೀವು ಒಂದ್ ನಾ ಹೇಳ್ದಲ್ಲ ಒನ್ ಥೌಸಂಡ್ ಮೀಟರ್ ಅಲ್ಲಿ ಅವರು ಫಸ್ಟಿಗೆ ಪಿಕಪ್ ತಗೊಂಡಿದ್ದಾರೆ ಟೂ ಹಂಡ್ರೆಡ್ ಮೀಟರ್ ಆದ್ರೂ ಕೂಡ ಅವ್ರು ಕುಸ್ತು ಹೋಗ್ತಾರೆ ಮತ್ತೆ ನಾವೇ ಬರ್ತೇವೆ ಮುಂದೆ ಹಾಗೆ ಯಾವ ಗ್ಯಾರಂಟಿಗಳು ಇಲ್ಲಿ ಅಡ್ಡ ಪರಿಣಾಮಗಳು ನಮ್ಗೆ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಪಕ್ಷೇತರರಾಗಿ ಒಮ್ಮೆ ಸ್ಪರ್ಧೆ ಮಾಡ್ತಾರೆ ಸೊ ಅವರ ಎದುರು ತಾವು ಸ್ಪರ್ಧಿಸಿದ್ರಿ ಸರ್ ಆ ಟೈಮ್ ಅನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋದಾದ್ರೆ ಇಲ್ಲ ನಾನು ಅವರ ಎದುರು ಸ್ಪರ್ಧೆ ಇದ್ದವರು ಮತ್ತೆ ಪಕ್ಷೇತರರಾಗಿ ಅವರು ಸ್ಪರ್ಧಿಸ್ತಾರೆ ಆ ಟೈಮಲ್ಲಿ ಅಲ್ಲ ನಾನು ಅವರ ನಿಮ್ಮ ಪ್ರಶ್ನೆ ನಂಗೆ ಸರಿ ಕಾಣಲಿಲ್ಲ ನಾನು ಅವರ ಎದುರು ಸ್ಪರ್ಧೆ ಮಾಡಿದ್ದಲ್ಲ ನಾನು ಬಿಜೆಪಿಯ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದ್ದು ಅವರು ಅವರು ಒಬ್ರು ಅಭ್ಯರ್ಥಿ ಆಗಿದ್ರು ಹಾಗೆ ಆ ಸಂದರ್ಭ ಹಾಗಿತ್ತು ಅವರು ನಿತ್ಯ ನಾನು ನಿಲ್ತೇನೆ ಅಂತೇಳಿ ಹಟಕಟ್ಟಿ ನಾನು ನಿಂತದ್ದಲ್ಲ ನನ್ ಪಕ್ಷ ಹೇಳ್ತು ನಾವಾಗ ಅಲ್ಲಿನ ಅಧ್ಯಕ್ಷ ಆಗಿದ್ದೆ ವಿಧಾನಸಭಾ ಕ್ಷೇತ್ರದ ಅಂದ್ರೆ ಮಂಡಲದ ಅಧ್ಯಕ್ಷನಾಗಿದ್ದೆ ಅಹ್ ನೀಲ್ಬೇಕು ಅಂತೇಳಿ ಪಕ್ಷ ಸೂಚನೆ ಕೊಡ್ತು ನಿಂತಿದ್ದೇನೆ ಸೋಲ್ತೇನೆ ಅಂತ ಗೊತ್ತಿತ್ತು ನಿಂತಿದ್ದೇನೆ ಸೋತಿದ್ದೇನೆ ಸ್ವೀಕಾರ ಮಾಡಿದ್ದೇನೆ ಸಂಘಟನೆ ಮಾಡಿದ್ದೇನೆ ಇವತ್ತಿ ಸ್ಥಿತಿ ಬಂದು ತಲುಪಿದ್ದೇನೆ ಅವತ್ತು ನಾನು ನಿಲ್ದೇ ಇದ್ದದಿದೆ ಒಬ್ಬ ಅಧ್ಯಕ್ಷನಿಗೆ ಜವಾಬ್ದಾರಿ ಏನು ಅವನ ಹೊಣೆ ಏನು ನನ್ನ ಹೊಣೆಗಾರಿಕೆಯನ್ನು ಅರ್ಥ ನಾನು ನಿಂತದ್ದು ಬಿಟ್ರೆ ನಾನು ನಿಲ್ಲಲೇಬೇಕು ನಾ ಗೆಲ್ತೇನೆ ಅನ್ನುವಂತ ಯಾವ ಹುಚ್ಚು ಕನಸು ನನ್ಗೆ ಇರ್ಲಿಲ್ಲ ಪಕ್ಷ ಏನೇ ತೀರ್ಮಾನ ತಗೊಂಡು ತೆಗೆದುಕೊಂಡ್ರು ಕೂಡ ನೀವು ನಿಷ್ಠೆಯಿಂದ ನಿರ್ವಹಿಸಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದೆ ನಾನು ಪಕ್ಷ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಳದ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಮುಂದೆ ಎಲ್ಲಾದ್ರೂ ಸಕ್ರಿಯ ರಾಜಕಾರಣಕ್ಕೆ ಬರುವಂತಹ ಚಾನ್ಸಸ್ ಇದೆಯಾ ಅಂತ ಅವರು ಸಕ್ರಿಯ ರಾಜಕಾರಣದಿಂದ ಹಿಂದೆ ಹೋಗ್ಲಿಲ್ಲ ಈಗ ಎಂ ಎಲ್ ಬಿಟ್ರೆ ಸಕ್ರಿಯ ರಾಜಕಾರಣ ಹಿಂದಕ್ಕೆ ಹೋಗ್ಲಿಲ್ಲ ನಾಳೆ ಚುನಾವಣೆ ಬಂದ್ರೆ ಮತ್ತೆ ಅವ್ರು ಬರ್ತಾರೆ ಮುನ್ನೆಲೆಗೆ ಅಂದ್ರೆ ಪ್ರಚಾರಕ್ಕೆಲ್ಲ ಬರ್ಬೋದು ಅವ್ರು ಬರ್ತಾರೆ ಹಾಗಾಗಿ ಅವರು ಎಂಎಲ್ ಎ ಅಲ್ಲ ಅಷ್ಟೇ ಇನ್ನು ಕೊನೆಯದಾಗಿ ಸರ್ ಲೋಕಸಭಾ ಚುನಾವಣೆಯ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಲೋಕಸಭೆ ಚುನಾವಣೆ ಬಗ್ಗೆ ನಾನು ಹೇಳುವುದಿಷ್ಟೇ ನಮ್ಮ ದೇಶದ ಸ್ಥಿತಿ ಈ ಹಿಂದೆ ಹೇಗಿತ್ತು ಈಗ ಹೇಗಿದೆ ಆ ಹೊರಗಿನ ದೇಶಗಳಲ್ಲಿ ಹೊರಗಿನ ರಾಷ್ಟ್ರಗಳಲ್ಲಿ ನಮ್ಮ ದೇಶಕ್ಕೆ ಎಷ್ಟು ಒಂದು ಮೌಲ್ಯ ಹೆಚ್ಚಾಗಿದೆ ನಮ್ಮ ಪ್ರಧಾನ ಮಂತ್ರಿಗಳ ಗೌರವ ಎಷ್ಟು ಹೆಚ್ಚಾಗಿದೆ ಅದನ್ನೆಲ್ಲ ತಿಳ್ಕೊಳ್ಬೇಕಾದದ್ದು ಅಗತ್ಯತೆ ಇವತ್ತು ಪ್ರತಿಯೊಬ್ಬ ಮತದಾರನಿಗಿದೆ ನಮ್ಮ ದೇಶದ ಬಗ್ಗೆ ಇನ್ಯಾವುದೋ ದೇಶದ ಒಬ್ಬ ಪ್ರಜೆ ಮಾತಾಡ್ತಾನೆ ಅಂತ ಹೇಳಿ ಅದ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಆ ಹೆಮ್ಮೆ ಮುಂದುವರಿಬೇಕು ಅಂತೇಳಿ ಹೇಳಿದ್ರೆ ಎಲ್ರೂ ಈ ಸಲ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗುವ ರೀತಿಯಲ್ಲಿ ಮತದಾನವನ್ನು ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೀನಿ ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡ ನಂತರ ಮೊದಲ ಬಾರಿಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ರಿ ಲೋಕಸಭಾ ಚುನಾವಣೆಯ ಬಗ್ಗೆ ನಮ್ ಜೊತೆ ಮಾತಾಡಿದ್ರಿ ಅದೇ ರೀತಿ ನೀವ್ ಹಾಗೆ ಪಕ್ಷ ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅನಿಷ್ಠೆಯಿಂದ ನಾನು ಕೆಲಸ ಮಾಡ್ತೇನೆ ಅಂತ ಸೊ ರಾಜಕೀಯದಲ್ಲಿ ಇನ್ನಷ್ಟು ಸಕ್ಸಸ್ ಅನ್ನ ನೀವು ಕಾಣ್ಲಿ ಅಂತ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಯು ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಲೋಕಸಮರ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಮತ್ತೆ ಯಾರು ಇಲ್ಲ ನೀವು ಜನರ ಹತ್ರ ಎಷ್ಟು ಹೋಗಿದೆ ಜನ ನಿಮ್ಮ ಹತ್ರ ಬರೋದು ಮೇನ್ ಅಲ್ಲ